ಇಂದು ಕನ್ನಡ ಪಠ್ಯವಿಷಯದ ಎರಡನೇ ಪದ್ಯವಾದಂಥ ಹತ್ತನೇ ತರಗತಿಯ ಎರಡನೇ ಪದ್ಯವಾದಂಥ ಹಕ್ಕಿ ಹಾರುತ್ತಿದೆ ನೋಡಿದ್ರ ಅನ್ನುವಂತೆ ಕುರಿತು ಒಂದು ಪುನರ್ನಮನ ಮಾಡೋಣ. ಹಕ್ಕಿ ಹಾರುತ್ತಿದೆ ನೋಡಿದಿರ ಪ್ರಮುಖವಾಗಿರುವಂಥದ್ದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಮೂಲ ಕವಿತೆ. ಏನು ಈ ಕವನ ಸಂಕಲನದಲ್ಲಿ ಒಟ್ಟಾರೆಯಾಗಿ ಒಳಗೊಂಡಿರುವಂಥ ಸನ್ನಿವೇಶಗಳು ಏನನ್ನು ಪ್ರತಿಬಿಂಬಿಸ್ತವೆ ಅನ್ನುವಂಥದ್ದು ಮೂಲಕವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಇದನ್ನು ಹೇಳೋದಕ್ಕೂ ಮೊದಲೇ ಒಂದು ಸ್ತೋತ್ರ ನಮಗೆ ನೆನಪಾಗುತ್ತೆ, ಕಾಲಾಂತ ತಸ್ಮೈ ನಮಃ ಅನ್ನುವಂಥದ್ದನ್ನು ನಾನು ನೆನಪು ಮಾಡ್ಕೊಳ್ತಾ ಇದನ್ನು ಪ್ರಸ್ತುತಪಡಿಸ್ತಾ ಹೋಗೋಣ. ಏನು ಕಾಲದ ಪರಿಯಲ್ಲಿ ಎಚ್ಚರದಿಂದಿದ್ದರೆ ಅಚ್ಚರಿ ಪಡುವಂತಾಗುವುದು ನಿನ್ನ ಬದುಕು, ಅದೇ ರೀತಿ ಕಾಲದ ಪರಿಯಲ್ಲಿ ಎಚ್ಚರ ತಪ್ಪಿದರೆ ಏನಾಗ ಶೂನ್ಯವಾಗುವುದು ನಿನ್ನ ಬದುಕು ಅನ್ನುವಂಥದ್ದನ್ನು ನಾವು ಮನಗಾಣಬೇಕು. ಪ್ರಮುಖವಾಗಿ ಏನು ಹೇಳ್ತಾ ಹೋಗ್ತಾರೆ ದಾರಾಬೇಂದ್ರೆಯವರ ಕವಿತೆಯಲ್ಲಿ, ತನ್ನ ಕಾವ್ಯಗಳನ್ನು ವಿಡಂಬಿಸ್ತಾ ಹೋಗ್ತಾರೆ, ತನ್ನ ಕಾವ್ಯಗಳನ್ನು ಪ್ರಸ್ತುತಪಡಿಸ್ತಾ ಹೋಗುವಂಥ ಸನ್ನಿವೇಶಕ್ಕೆ ಒಂದು ಸೂಕ್ತವಾದಂಥ ಸ್ಥಾನಮಾನಗಳನ್ನು ಧರಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಆದರೆ ಪ್ರಮುಖವಾಗಿ ನವೋದಯ ಸಾಹಿತ್ಯ ಪ್ರವೇಶವನ್ನು ಗಮನಿಸೋದಾದರೆ ನವೋದಯ ಸಾಹಿತ್ಯ ಕಾವ್ಯಗಳಲ್ಲಿ ಇವರ ಕಾವ್ಯಗಳು ಅನ್ನುವಂಥದ್ದು, ಇವರ ವಿದ್ವತ್ ಅನ್ನುವಂಥದ್ದು, ಇವರ ಪ್ರತಿಭೆ ಅನ್ನುವಂಥದ್ದು, ಅರ್ಥಕ್ಕೆ ನಿಲುಕದ್ದು ಸೂಕ್ಷ್ಮ ಅರ್ಥಗಳನ್ನು ಒಳಗೊಂಡಿರುವಂಥ ಸನ್ನಿವೇಶಗಳನ್ನು ಇದು ತಿಳಿಸ್ತಾ ಹೋಗುತ್ತೆ. ನವ್ಯ ಮತ್ತು ನವೋದಯ, ಪ್ರಗತಿಶೀಲ, ದಲಿತ ಬಂಡ ಯಾವುದೇ ಸಾಹಿತ್ಯದಲ್ಲಾಗಿರ್ಬೋದು, ಆದರೆ ಪ್ರಮುಖವಾಗಿ ಇರುವಂಥ ಸಾಹಿತ್ಯದ ಅನೇಕ ಕಾವ್ಯಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಆದರೆ ನವೋದಯ ಸಾಹಿತ್ಯ ಕಾಲಘಟ್ಟದಲ್ಲಿ ಪ್ರಮುಖವಾಗಿರುವಂಥ ಕವಿಗಳು ಕುವೆಂಪು, ಬೇಂದ್ರೆ, ಶಿವರಾಮ್, ಇನ್ನು ಅನೇಕ ಇನ್ನಿತರ ಅನೇಕ ಕವಿಗಳ ಈ ಕವಿವಾಣಿಗಳ ಕವಿತೆಗಳು ತುಂಬಾವಂಥ ಮಹತ್ವವನ್ನು, ಒಳ ಅರ್ಥವನ್ನು ಒಳಗೊಂಡಿರುವಂಥದ್ದನ್ನು ತಿಳಿಸ್ತಾ ಹೋಗ್ತವೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ಬೋದು. ಏನು ನವೋದಯ ಸಾಹಿತ್ಯ ಕಾವ್ಯಗಳಲ್ಲಿ ಒಂದು ಭಾವಗೀತೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು, ಆ ಭಾವಗೀತೆಯ ಭಾವೋದ್ವೇಗವನ್ನು ಹೊರಹಾಕುವಂಥ ದೃಷ್ಟಿಕೋನಗಳು ಈ ಕವಿತೆಯಲ್ಲಿ ಮೂಲತಃ ಅಡಕಾಗಿರ್ತವೆ. ಆ ಭಾವಗೀತೆ ಪ್ರಸ್ತುತವಾಗಿ ಏನು ಹೇಳ್ತಾ ಹೋಗುತ್ತೆ ಅಂದರೆ ಬೇಂದ್ರೆಯವರ ಭಾವಗೀತೆಗಳನ್ನು ಗಮನಿಸ್ತಾ ಹೋಗೋದಾದರೆ ಕೆಲವೊಂದು ವಿಶೇಷವಾಗಿರುವಂಥ ಭಾವಗೀತೆಗಳನ್ನ ತಿಳಿಸ್ತಾ ಹೋಗ್ತಾರೆ ಅವರು. ಅಂತಹ ವಿಶೇಷವಾಗಿರುವಂಥ ಭಾವಗೀತೆಗಳಲ್ಲಿ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ, ಅದೇ ರೀತಿ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಯಹಂಗ ಬೀರಿ, ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಯಹಂಗ ಬೀರಿ. ಅದೇ ರೀತಿ ಮತ್ತೊಂದು ಭಾವಗೀತೆ ಮುಗಿಲ ಮಾರಿಗೆ ರಾಗರತಿಯ ನಂಜೆ ಹೀರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ. ಅದೇ ರೀತಿ ಮತ್ತೊಂದು ಭಾವಗೀತೆಯನ್ನು ನೋಡೋದಾದರೆ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ ಮೂರು ಸತಿ ಬಂದು ಹೋಗವ ವಾರದಾಗ ಮೂರು ಸತಿ ಬಂದು ಹೋಗವ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಹೊಂದಿಕೊಂಡೆವು ನಾವು ಅದಕ್ಕೂ ಇದಕ್ಕೂ ಹೆದಕು ಅನ್ನುವಂಥ ಇವರ ವಿಶೇಷ ಕಾವ್ಯಕಲ್ಪನೆಗಳಲ್ಲಿ ವಿದ್ವತ್ ಪ್ರತಿಭೆಯನ್ನು ಹೊರಹಾಕುವಂಥವರಲ್ಲಿ ಇವರು ಇವರದೇ ಆದಂಥ ಒಂದು ಚಾಣಾಕ್ಷತೆಯನ್ನು ವಿಶೇಷವಾಗಿರುವಂಥ ಅಂಶಗಳನ್ನು ತನ್ನ ಕವಿತೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಅದೇ ರೀತಿ ನೊಂದ ಜೀವದ ಪವಿತ್ರ ಮುತ್ತು ಬೇಂದ್ರೆ ಅಂತ ಕರಿತಾ ಹೋಗ್ತಾರೆ. ಅಂತಹ ಒಂದು ವಿಶೇಷವಾದ ಕಲ್ಪನೆಗಳು ಕವಿತೆಯ ಕಾವ್ಯಕನ್ನಿಕೆಗೆ ಎಲ್ಲದೇ ಇರುವಂಥ ಹೊಸ ಚೈತನ್ಯ ಹುಟ್ಟುಹಾಕುವಂಥದ್ದು ಇವರ ಕವಿತೆಗಳು. ಎಲ್ಲ ವಿಷಯಗಳನ್ನು ಆ ಗಾಂಧರ್ಭೀತಿಯನ್ನು ಗಾಂಧರ್ಯತೆಯನ್ನು ಎಲ್ಲ ವಿಷಯಗಳ ಒಟ್ಟಾರೆ ಸಮತೋಲನವನ್ನು ಪ್ರಸ್ತುತಪಡಿಸಿರುವಂಥದ್ದು ಇವರ ಆಧ್ಯಾತ್ಮಿಕ ಜೀವನತಗಳಿಗೆ ನೊಂದಂತಹ ಮನಸ್ಸುಗಳಿಗೆ ಒಂದು ಪವಿತ್ರ ಮುತ್ತಾಗಿ ಸಿಗ್ತಾ ಇತ್ತು ಇವರ ಹಿತನುಡಿಗಳು ಅನ್ನುವಂಥದ್ದನ್ನು ನಾವು ತಿಳ್ಕೊಂತ ಹೋಗ್ಬೋದು. ಅಂಥವ್ರಿಗೆ ಅಂಥ ಅನೇಕ ಕವಿತೆಗಳನ್ನು ತನ್ನ ನವೋದಯ ಸಾಹಿತ್ಯ ಕಾಲಘಟ್ಟದಲ್ಲಿ ಒಂದು ಭಾವಗೀತೆಯ ಮೂಲಕ ಹೊರಹಾಕುವಂಥ ಪ್ರವೃತ್ತಿ ಇವರದಾಗಿತ್ತು ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ಬೋದು. ಪ್ರವೇಶ ಅರ್ಥ ಆಗ್ಬೋದು. ಈಗ ಗಮನಿಸ್ತಾ ಹೋಗ್ಬೇಕು ನಾವು ಭಾವೈಕ್ಯತೆ ಸಂದೇಶ ಅಂತ ತಿಳಿಸ್ತಾ ಹೋಗ್ತಾರೆ ಒಂದೇ ಮಾತಲ್ಲಿ. ಎಲ್ಲ ಭಾವೈಕ್ಯತೆ ಸಂದೇಶ ಏನು? ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಮನಸ್ಥಿತಿಗಳನ್ನು ಯಥಾಸ್ಥಿತಿಗಳನ್ನಾಗಿ ಮಾಡಿಕೊಂಡು ಬದುಕಿಗೆ ನಾನು ಹೊಂದ್ಕೊಳ್ಬೇಕಂದ್ರೆ ಈ ಸನ್ನಿವೇಶಗಳು ನಮಗೆ ಮುಖ್ಯ ಆಗ್ತವೆ ಅನ್ನುವಂಥದ್ದು ಈ ಪ್ರವೇಶದಲ್ಲಿ ನಾವು ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ನೋಡ್ತಾ ಹೋಗೋದಾದರೆ ಕಾಲಾನಾಥಸ್ಮೈ ನಮಃ ಅನ್ನುವಂಥದ್ದನ್ನು ನೆನಪಿಸ್ಕೊಳ್ತಾ ಅಂಬಿಕಾ ತನಯದತ್ತ ಇವರು ಪರಿಚಯನ ಮಾಡ್ಕೊಳ್ಳೋದಾದರೆ ಮೊದಲನೇದಾಗಿ ಅಂಬಿಕಾ ತನಯದತ್ತ ಇವರ ಮೂಲ ಹೆಸರು. ಇವರ ಕಾವ್ಯನಾಮ ಏನು ಬರುತ್ತೆ ಅಂಬಿಕಾ ತನಯದತ್ತ ಅನ್ನುವಂಥದ್ದು ಇವರ ಕಾವ್ಯನಾಮವಾಗಿರುವಂತೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅನ್ನುವಂಥದ್ದು ಇವರ ಮೂಲ ಹೆಸರಾಗಿತ್ತು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕ್ರಿಸ್ತ ಇವರ ಕಾಲ ಅನ್ನೋ ನೋಡೋದಾದರೆ ಕ್ರಿಸ್ತ ಶಕ 1896. ಇವರು ಮೂಲತಃ ಧಾರವಾಡದವರು. ಇವರು ಧಾರವಾಡದ ಕನ್ನಡ ಭಾಷೆ ಒಂದು ವಿಶೇಷವಾಗಿರುವಂಥ ಭಾಷೆ. ಅಂಥ ಭಾಷೆ ವಿದ್ವತ್ತನ್ನು ಪ್ರೇರೇಪಿಸಿರುವಂಥದ್ದು ಧಾರವಾಡದ ಮೂಲತಃ ಸೌಂದರ್ಯ ಪ್ರತಿಭೆಗಳನ್ನು, ಅದು ಅಲ್ಲಿರುವಂಥ ವರ್ಣನಾ ಶೈಲಿಗಳನ್ನು ತನ್ನದೇ ಆದಂಥ ಭಾಷೆಗಳಲ್ಲಿ ಹೊರಹಾಕಿರುವಂಥವರು ನಮ್ಮ
ಸಾಹಿತ್ಯ ಕವಿಗಳು ಅಂತಲೇ ಕರೀತಾ ಹೋಗ್ತೀವಿ. ನವೋದಯ ಸಾಹಿತ್ಯ ಕವಿಗಳ ಒಬ್ಬ ಪ್ರಮುಖ ಕವಿಯಾಗಿರುವಂತೆ ಹಕ್ಕಿ ಹಾರುತ್ತಿದೆ ನೋಡಿದ್ರ ಅನ್ನುವಂಥ ಕವಿತೆಗಳಲ್ಲಿ ತನ್ನದೇ ಆದಂಥ ವಿದ್ವತ್ತನ್ನು ಯಾವ ರೀತಿ ತಿಳಿಸ್ತಾ ಹೋಗಿದ್ದಾರೆ. ಅವರ ಕೃತಿಗಳು ಅನೇಕವಾಗಿರುವಂಥದ್ದು. ನಾನು ಕೃತಿಗಳನ್ನು ಗಮನಿಸೋದಾದರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಇನ್ನು ಅನೇಕ ಭಾವಗೀತೆಗಳನ್ನು ತಿಳಿಸ್ತಾ ಹೋಗ್ತಾರೆ. ಅನ್ನು ಅದೇ ರೀತಿ ದೊರೆತಿರುವಂಥ ಪ್ರಶಸ್ತಿಗಳನ್ನು ಗಮನಿಸೋದಾದರೆ ಅರಳು ಮರಳು ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಗಮನಿಸ್ಬೇಕು ನಾವು. ನಾಲ್ಕು ತಂತಿ ಕವನ ಸಂಕಲನ ಅನ್ನುವಂಥದ್ದು ಒಂದು ಭಾಷೆಯಲ್ಲಿರುವಂಥ ಒಂದು ವಿಶೇಷತೆಯನ್ನು ತಿಳಿಸ್ತಾ ಹೋಗುತ್ತೆ. ಏನಾಗುತ್ತೆ, ಹಾವು ಹೀವಿನ ನಾವು ನೀವಿಗೆ ಹಾನು ತಾನಾನತನ ಹಾವು ಹೀವಿನ ನಾವು ನೀವಿಗೆ ಹಾನು ತಾನಾನತನ ನಾನು ನೀನಿನ ನೀನಿ ನಾನಿಗೆ ಬೇನೆ ಜಾಣೆನ ಚಾರು ತಂತ್ರಿಯ ಚರಣ ಚರಣದ ಗನಗನಿತ ನರಿತ ಸ್ವನ ಹತವೋ ಹಿತವೋ ಹಾಹನ ಹತ ಹಿತಿಗೆ ಮಿತಿ ನನ್ನ. ತುಂಬ ಸೊಗಸಾಗಿರುವಂಥ ಪದ್ಯ ಭಾಗ ಈ ಪದ್ಯವನ್ನು ಕುರಿತಂತೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಯಾಕಾಗಿ ಒಂದು ಕವನ ಸಂಕಲನಕ್ಕೆ, ಒಂದು ಕಾವ್ಯದಲ್ಲಿರುವಂಥ ಒಂದು ಕವನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಮೊದಲಿಗರು ಅಂತಲೇ ನಾವು ನಮಗೆ ಸಾಹಿತ್ಯದಲ್ಲಿ ಹೆಮ್ಮೆ ಅಂತಲೇ ಕರಿತಾ ಹೋಗ್ತೀವಿ ನಾವು. ಅದೇ ರೀತಿಯಾಗಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪುರಸ್ಕಾರವನ್ನು ಸಮೇತ ಕೊಟ್ಟು ಗೌರವಿಸಿರುವಂಥದ್ದು. ಹಾಗೂ ಇನ್ನಿತರ ಅನೇಕ ಭಾಷೆಗಳನ್ನು ಗಮನಿಸೋದಾದರೆ ಮರಾಠಿ ಭಾಷೆಯಿಂದ ಆಗಿರ್ಬೋದು, ಇಂಗ್ಲೀಷ್ ಭಾಷೆಯಿಂದ ಆಗಿರ್ಬೋದು, ಇನ್ನೂ ಅನೇಕ ಭಾಷೆಗಳನ್ನು ಕವನ ಸಂಘ ಅನೇಕ ಭಾಷೆಗಳನ್ನು ವಿದ್ವತ್ತನ್ನು ಅವರು ತಿಳ್ಕೊಂಡು ತನ್ನದೇ ಆದಂಥ ಕವಿತೆಗಳಲ್ಲಿ ಹೊರಹಾಕುವಂಥ ಕೆಲಸವನ್ನು ಮಾಡಿರುವಂಥ ಒಬ್ಬ ಮಹಾನ್ ಚೇತನ ಅಂತಲೇ ಕರಿತಾ ಹೋಗ್ತೀವಿ ನಾವು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅದೇ ರೀತಿ ಅವರು ಪದ್ಮಶ್ರೀ ಪುರಸ್ಕಾರಕ್ಕೆ ಪಾತ್ರರಾಗಿರುವಂತೆ 1942ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಮೇತ ಆಗಿದ್ದರು ಅಂತ ಹೇಳಿ ತಿಳ್ಕೊಳ್ಬೋದು. ಅದೇ ರೀತಿ ಮುಂದುವರೆದಂತೆ ಹಕ್ಕಿ ಹಾರುತ್ತಿದೆ ನೋಡಿದ್ರ ಅನ್ನುವಂಥ ಕವಿತೆಯನ್ನು ಯಾವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಗಮನಿಸೋದಾದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ವಿರಚಿತ ಗರಿ ಅನ್ನುವಂಥ ಕವನ ಸಂಕಲನದಿಂದ ಹಾಯ್ದ ಹಕ್ಕಿ ಹಾರುತ್ತಿದೆ ನೋಡಿದ್ರ ಅನ್ನುವಂಥ ಕವಿತೆಯನ್ನು ತಿಳಿಸ್ತಾ ಹೋಗಿದ್ದಾರೆ. ಹಾಗಾದರೆ ಈಗ ಪದ್ಯವನ್ನು ಗಮನಿಸೋದಾದರೆ ಹಕ್ಕಿ ಹಾರುತ್ತಿದೆ ನೋಡಿದರೆ ಈಕ್ಕ ಪದ್ಯದಲ್ಲಿ ಏನನ್ನು ಒಳಗೊಂಡಿರುತ್ತೆ, ಅಂಶಗಳೇನು? ಮೊದಲನೇದಾಗಿ ಮೂರು ಅಂಶಗಳನ್ನು ನಾವು ತುಂಬ ಮಹತ್ವದ ಅಂಶಗಳು, ಈ ಅಂಶಗಳನ್ನು ನೆನಪಿಟ್ಕೊಳ್ಳುವಂಥದ್ದು ತುಂಬ ಅವಶ್ಯಕ. ಏನು ಆ ಮೂರು ಅಂಶಗಳು? ನಾನು ಮೊದಲನೇದಾಗಿ ಹೇಳಿದೆ, ಕಾಲಾನತಸ್ಮೈ ನಮಃ ಅಂತ. ಕಾಲದ ಪರಿಯಲ್ಲಿ ನನ್ನತನವನ್ನು ತಾನು ಗುರುತಿಸಿಕೊಳ್ಳುವಾಗ ನನ್ನ ಜವಾಬ್ದಾರಿಯ ನಡವಳಿಕೆಗಳು ನನಗೆ ಹೇಗೆ ಮುಖ್ಯ ಆಗ್ತವೆ, ನನ್ನ ಅರಿವಿನ ಪ್ರಶ್ನೆ ಏನು, ನನ್ನ ನಿರ್ದಿಷ್ಟ ಗುರಿ ಉದ್ದೇಶಗಳೇನು ಅನ್ನುವಂಥದ್ದು ನಿನಗೆ ಸೀಮಿತ ಕಾಲಾವಧಿಯಲ್ಲಿ ನೀನು ಮುಂದೆ ಬರೋದಕ್ಕೆ ಸಾಧ್ಯ ಅನ್ನುವಂಥದ್ದು ಗುರುತಿಸ್ಕೊಳ್ಳೋದಕ್ಕೆ ಕೆಲವೊಂದು ಮೂರು ಅಂಶಗಳಿದ್ದಾವೆ. ಆ ಮೂರು ಅಂಶಗಳನ್ನು ಗಮನಿಸೋದಾದರೆ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತಲೆಬಾಗಲಬೇಕು. ಸೀಮಿತ ಅವಧಿ 24 ಗಂಟೆಗಳು ಮಾತ್ರ ನನಗೆ. ಆ 24 ಗಂಟೆಗಳಲ್ಲಿ ನೀನು ಆಕೆ ಯಾವುದಕ್ಕೂ ತಲೆಬಾಗಿದ್ರೂ ಕಾಲಕ್ಕೆ ನಾನು ತಲೆಬಾಗಿ ಕಾಲದ ಅದೇ ನಿರ್ದಿಷ್ಟ ಕಾಲಾವಧಿಯಲ್ಲಿ ನನ್ನ ಕೆಲಸಗಳನ್ನ ಪೂರ್ತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅಂಶವನ್ನು ಅರ್ಥ ಮಾಡ್ಕೋಬೋದು. ಅದೇ ರೀತಿ ಎರಡನೇದು, ಕಾಲವು ನಿತ್ಯ ಹೊಸತನ್ನು ತಂದುಕೊಡುತ್ತದೆ. ಕಾಲ ಅನ್ನುವಂಥದ್ದು ನಿತ್ಯ ಹೊಸ ಚೈತನ್ಯವನ್ನು, ಹೊಸ ಉತ್ಸಾಹವನ್ನು, ಹೊಸ ಪ್ರತಿಭೆಗಳನ್ನು, ಹೊಸ ಆವೇಶಗಳನ್ನು ತಂದುಕೊಡುತ್ತದೆ. ಹೊಂದಿಕೊಳ್ಳೋ ಮನೋಭಾವ ಇರಬೇಕು. ಬರೇ ಹೊಸ ಚೈತನ್ಯ ಉತ್ಸಾಹ ಆವೇಶಗಳಷ್ಟೇ ಅಲ್ಲ, ಅದರ ಜೊತೆಗೆ ಕಷ್ಟ ಕಷ್ಟಗಳು ಬರುವಂಥದ್ದು, ಸಮಸ್ಯೆಗಳು ಎದುರಾಗುವಂಥದ್ದು ಎಲ್ಲ ಏನೆಲ್ಲ ಆಗ್ಬೋದು ಅದೇ ಕಾಲ ಸೀಮಿತ ಅವಧಿಯಲ್ಲಿ, ಅವೆಲ್ಲವುದಕ್ಕೂ ಹೊಂದಿಕೊಳ್ಳೋ ಮನೋಭಾವ ನನ್ನಲ್ಲಿ ಬೆಳೆಸ್ಕೊಳ್ಬೇಕು. ಅದರಿಂದಾಗಿ ಮೂರನೇ ಅಂಶ ಮತ್ತೊಂದನ್ನು ಗಮನಿಸೋದಾದರೆ ಮಾನವನು ವೈಜ್ಞಾನಿಕ ಚಿಂತನೆ ಆಲೋಚನೆಗಳನ್ನು ಮಾಡಬೇಕು. ಈಗ ಬೆಳೀತಾ ಇದ್ದೀನಿ ಅಂದರೆ ನನ್ನ ಚಿಂತನೆ ಮಟ್ಟಗಳು ಯಾವಾಗೂ ಉನ್ನತ ಮಟ್ಟಕ್ಕೆ ಇರ್ತಾ ಇರಬೇಕು. ಯಾವ ರೀತಿ ಅಂದರೆ ಒಂದು ಚಿಂತನ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಅದು ಬೆಳವಣಿಗೆ ಆಗ್ತಾ ಹೋಗಬೇಕು, ಆಲೋಚನೆಗಳು ಹೆಚ್ಚಾಗ್ತಾ ಹೋಗಬೇಕು, ಒಂದು ವಿಶೇಷ ಚೈತನ್ಯಗಳು ಅನ್ನುವಂಥದ್ದು ನನ್ನಲ್ಲಿ ಹೆಚ್ಚಾಗ್ತಾ ಹೋದಂಥ ಸಂದರ್ಭದಲ್ಲಿ ಚಿಂತನ ಆಲೋಚನೆಗಳು ನಮ್ಮಲ್ಲಿ ಐಕ್ಯ ಆಗ್ತಾ ಹೋಗ್ತವೆ. ಯಾವ ರೀತಿಯಲ್ಲಿ ವೈಜ್ಞಾನಿಕ ದೃಷ್ಟಿಕೋನ, ವಿಜ್ಞಾನದೆಡೆಗೆ ಮುಂದುವರಿತಿರುವಂಥ ಜಗತ್ತು, ಸಾಹಿತ್ಯ ವಿಜ್ಞಾನ ಎರಡನ್ನು ಗಮನಿಸೋದಾದರೆ ನಮ್ಮಲ್ಲಿ ವಿಶೇಷತೆ ಅನ್ನುವಂಥ ಕಳಿಸ್ತದೆ. ಇದರಲ್ಲಿ ಇಲ್ಲದೇ ಇರುವಂಥ ಸಾಹಿತ್ಯದಲ್ಲಿ ಹೊಸ ಪದಗಳ ಮೂಲಕ ಒಂದು ವಿದ್ವತ್ ಪ್ರತಿಭೆಯನ್ನು ಹೊರಾಗ್ತಾ ಹೋಗ್ತೀವಿ ನಾವು. ಅದೇ ರೀತಿ ವಿಜ್ಞಾನದಲ್ಲಿ ತನ್ನದೇ ಆದಂಥ ಒಂದು ಶೈಕ್ಷಣಿಕ ಬೆಳವಣಿಗೆಯನ್ನು ಮಾಡ್ತಾವುದಕ್ಕೆ ಒಂದು ವಿಜ್ಞಾನ ಪೂರಕ ಅಸ್ತ್ರ ಇವತ್ತಿನ ದಿನದಲ್ಲಿ. ಅಂತಹ ವಿಜ್ಞಾನಕ್ಕೆ ಪೂರಕವಾಗಿರುವಂಥದ್ದು ಕೈಗನ್ನಡಿಯನ್ನಾಗಿ ಸಾಹಿತ್ಯವನ್ನು ಬಳಸ್ಕೊಂಡು ನಮ್ಮ ವಿದ್ವತ್ತನ್ನು ಪ್ರತಿಭೆಯನ್ನು ಬೆಳೆಸ್ಕೊಂಡಿದ್ದೆ ಆದರೆ ನಾವು ಜೀವನದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತಿಳಿಸ್ತಾ ಇರುವಂಥದ್ದು ಅರ್ಥ ಮಾಡ್ಕೋಬೋದು. ಒಟ್ಟಾರೆಯಾಗಿ ಈ ಪದ್ಯ ಭಾಗದಲ್ಲಿ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ ಹಕ್ಕಿ ಹಾರುತ್ತಿದೆ ನೋಡಿದರೆ ಆ ಒಂದು ಹಕ್ಕಿಯನ್ನು ಹಾರುವ ಕಾಲ ಸೀಮಿತಕ್ಕೆ ತಿಳಿಸಿ ಹೇಳುವಂಥ ಪ್ರಯತ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಮಾಡಿರುವಂಥದ್ದು. ಕವಿ ಪರಿಚಯ ಅರ್ಥ ಆಗಿದೆ ಅಂದ್ಕೊಂತೀನಿ. ಈಗ ಪದ್ಯವನ್ನು ಗಮನಿಸೋದಾದರೆ ಪದ್ಯವನ್ನು ನೋಡೋದಕ್ಕೆ ಮುಂಚೆ ಆಶಯಭಾವನ ಗಮನಿಸೋಣ. ಆಶಯಭಾವ ನೋಡೋದಾದರೆ ನಮ್ಮೂರ ನಮಗೆ
ಸವಿಬೆಲ್ಲ ನಮ್ಮೂರ ಹಳ್ಳ ಬತ್ತುವುದಿಲ್ಲ ಒಂದು ಕವಿವಾಣಿ ವಿಶೇಷವಾಗಿರುವಂಥದ್ದು. ಇದನ್ನು ಬಳಸಿಕೊಂಡು ಸರಸ್ವಜನನ ವಿರಸಮರಣ ಸಮರಸವೇ ಜೀವನ ಅನ್ನುವಂಥ ಆಶಯದೊಂದಿಗೆ ತಪ್ಪಿದಾಗ ತಪ್ಪನ್ನು ನೆನಪಿಟ್ಟು ಮತ್ತೊಮ್ಮೆ ತಪ್ಪು ಮಾಡದೇ ಇರೋಣ ಅನ್ನುವಂಥ ಹಿತನುಡಿಯೊಂದಿಗೆ ಚಲನಶೀಲತೆ ಜೀವಂತಿಕೆಯ ಗುಣ ನಿತ್ಯ ನೂತನ ಚೈತನ್ಯದ ಪ್ರತಿಭೆ ಏನು ಚಲನಶೀಲತೆ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಹುರುಳುತ್ತಾ ಹೋಗುತ್ತದೆ. ನಿಸರ್ಗ ನೈಸರ್ಗಿಕವಾಗಿ ಇರುವಂಥ ಇವತ್ತಿನ ಸನ್ನಿವೇಶಗಳು ಏನು ಕಾಲ ಉರುಳುತ್ತಾ ಹೋಗುತ್ತೆ. ನೀನು ಏನೇ ಮಾಡು ಸುಮ್ಮನೆ ಮಲಗಿರು ಹೋಗ್ತಾ ಇರುತ್ತೆ ಟೈಮು. ಅದೇ ರೀತಿ ಏನಾದರೂ ಕೆಲಸ ಮಾಡ್ತಿದ್ರು ಕಾಲ ಅನ್ನುವಂಥದ್ದು ಸಂಚಲನ ಆಗ್ತಾ ಇರುತ್ತದೆ. ಆ ಸೀಮಿತ ಕಾಲಾವಧಿಯಲ್ಲಿ ನಿನ್ನ ಪ್ರತಿಭೆಗಳು ವಿದ್ವತ್ತನ್ನು ನೀನು ಬೆಳಕಿಗೆ ತಂದಾಗ ಮಾತ್ರ ನೀನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ತಿಳಿದು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ತಡೆ ಎಂಬುದಿಲ್ಲ. ಎಂತಹ ಪ್ರತಿಭಾಶಾಲಿಯಾದರೂ ನಿಸರ್ಗದತ್ತ ಕಾಲಚಕ್ರದ ಎದುರಿನಲ್ಲಿ ತಲೆ ಬಾಗಲೇಬೇಕು. ಎಂಥ ವಿದ್ವತ್ತನ ಪ್ರತಿಭೆ ಉಳ್ಳಂಥವನಾಗಿರು ನಾನು ಯಾವುದಕ್ಕೂ ನೀನು ಹೆದರದೇ ಇದ್ದರು ನೀನು ಯಾವುದಕ್ಕೂ ಅಂಜೋದಿಲ್ಲ ಏನೇ ಇಲ್ಲಿದ್ರು ಕಾಲದ ಪೀಮಿತ ಅವಧಿಯಲ್ಲೇ ಮಾತ್ರ ನೀನು ಮಾಡ್ಕೊಳ್ಬೇಕು. ಅಂಥ ಕಾಲವನ್ನು ನೀನು ಹೇಗೆ ಬಳಸ್ಕೊಳ್ತೀಯ ಅನ್ನುವಂಥದ್ದು ನಿನ್ನ ಪ್ರತಿಭೆ ಆಗಿದ್ದಂತೆ ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯ ಒಂದು ಇತಿಹಾಸ ಆಗ್ತಾ ಹೋಗ್ತವೆ. ಘಟನೆಗಳು ನಡೀತಾ ಇರುವಂಥವು ಎಲ್ಲ ಘಟನೆಗಳು ನಿನ್ನ ಜೀವನದುದ್ದಕ್ಕೂ ನಡೀತಾ ಹೋಗ್ತವೆ. ಆ ಎಲ್ಲ ಘಟನೆಗಳು ಏನಾಗ್ತಾ ಹೋಗ್ತವೆ ಒಂದು ಇತಿಹಾಸದ ಪುಟದಲ್ಲಿ ಸೇರ್ಕೊಳ್ತವೆ. ನೀನೇನು ಮಾಡದೇ ಇದ್ದರೆ ಸುಮ್ಮನೆ ಇರ್ತಿ ಏನು ಮಾಡ್ತಾ ಹೋಗ್ತೀವಿ ಯಾವುದು ನಿಮಗೆ ವ್ಯರ್ಥ ಆಗುವಂಥ ಪರಿಸ್ಥಿತಿ. ನೀನೇನು ಬೆಳೆದಿಲ್ಲ ನಿನ್ನ ಆಮೇಲೆ ಇನ್ನು ನಿನ್ನ ಸ್ನೇಹಿತ ಇರ್ಬೋದು ನಿನ್ನ ಬಂಧು ಬಳಗ ಇರ್ಬೋದು ಯಾರೋ ಒಂದು ಉನ್ನತ ಮಟ್ಟಕ್ಕೆ ನಿಂತು ಏನೋ ಬೆಳೀತಾ ಇದ್ರಂದಾಗ ಅವ್ರು ನೋಡಿದಾಗ ಅಯ್ಯೋ ನಾನು ಬೆಳಿಬೋದಿತ್ತಲ್ಲ. ಯಾಕಂದ್ರೆ ನಿಮ್ಗೆ ವಯಸ್ಸು ಮಿತಿ ಮೀರಿವಾಗಿರುವಂಥದ್ದು. ಆಗ ನೀನೇನು ಮಾಡೋದಿದ್ದಾಗ ನಿನ್ಗೆ ಅನಿಸುತ್ತೆ ಸೊ ನಾನು ಇವತ್ತು ಹಂಗೆ ಆಗಿಲ್ವಲ್ಲ. ಆ ಹಿಂಜರಿಕೆ ಅನ್ನುವಂಥದ್ದು ಅವತ್ತಿನ ದಿನ ನೀನು ಹಾಯ್ ಬಿಟ್ಟು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದು ಕುತೂಹಲವಾಗಿ ಕೇಳಿಸುತ್ತೆ. ಯಾಕಂದ್ರೆ ನೀವು ನೋವು ಆ ರೀತಿ ನೀವು ಪಶ್ಚಾತ್ತಾಪ ಪಡಬಾರ್ದು ಅಂದರೆ ಇವತ್ತಿನ ನಿನ್ನ ಪ್ರತಿಭೆಯನ್ನು ಇವತ್ತಿನೇ ಬೆಳವಣಿಗೆ ಮಾಡ್ಕೊಂಡು ಹೋದಾಗ ಇದು ಸಾಧ್ಯ ಆಗುತ್ತೆ ಅಂಥದ್ದನ್ನು ತಿಳಿಸ್ತಾ ಹೋಗಿದರೆ ಗತಿಯನ್ನು ಹಾರುವ ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಕಾಲದ ಗತಿಯಲ್ಲಿ ಹಾರುವ ಹಕ್ಕಿಯೊಂದಿಗೆ ನನ್ನನ್ನು ಸಮೀಕರಿಸಿದ್ದಾರೆ. ಯಾರನ್ನು ಹಕ್ಕಿಯನ್ನು. ಹಕ್ಕಿ ಅಂದರೆ ಇಲ್ಲಿ ಕಾಲ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಹಕ್ಕಿ ಅಂದರೆ ಇಲ್ಲಿ ಏನು ಮಾಡ್ಕೋಬೇಕು ಕಾಲ. ಆ ಕಾಲವನ್ನು ನೀನು ಯಾವ ರೀತಿ ತಿಳ್ಕೊಳ್ತೀಯ ಅನ್ನುವಂಥದ್ದಕ್ಕೆ ಒಂದು ನೈಜ ಪ್ರಕೃತಿಯ ಸೌಜನ್ಯವನ್ನು ತಿಳಿಸ್ಕೊಟ್ಟಿರುವಂಥ ಕೆಲಸ ಮಾಡ್ತಿರುವಂಥದ್ದು. ಕ್ರಿಯೆಯೊಂದಿಗೆ ಯುಗಗಳ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ಯುಗಗಳು ಯುಗಗಳು ಕಳೆದಂತೆ ಒಂದು ಹೊಸತನವನ್ನು ಇಲ್ಲಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ವಿಜ್ಞಾನದ ದೃಷ್ಟಿಕೋನದಲ್ಲಿ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾರೆ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಶುಕ್ರ ಚಂದ್ರ ಮಂಗಳ ಲೋಕ ಸಂಚಾರ ಕಾಲದ ಭೌತಿಕ ಲಕ್ಷಣಗಳು. ಒಂದು ಭೌತಿಕವಾಗಿರುವಂಥ ಒಂದು ಪ್ರತಿ ಭೌತಿಕ ಅಂದರೆ ಇಲ್ಲಿ ಜ್ಞಾನದ ಸಂಕೇತಗಳಿಗೆ ಇದು ಮಂಗಳ ಲೋಕದ ಅಂಗಳಕ್ಕೇರಿದ ವಿಜ್ಞಾನಿಗಳು ಏನೆಲ್ಲ ಬಾಹ್ಯಾಕಾಶದಲ್ಲಿ ಇವತ್ತು ಏನೆಲ್ಲ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಸಾಹಿತ್ಯ ಒಂದು ಬೆಳೀತಾ ಒಂದು ಕಡೆ ಬೆಳೀತಾ ಇದ್ದರೆ ವಿಜ್ಞಾನ ಅದಕ್ಕಿಂತ ಹೆಚ್ಚಿಂದ ಬೆಳೀತಾ ಇದೆ. ಇವತ್ತಿನ ದಿನ ಸೈಂಟಿಫಿಕ್ಕಾಗಿ ಎಲ್ಲ ವಿಜ್ಞಾನಿಗಳು ಅದರ ಹತ್ರನೇ ಮೊರೆ ಹೋಗ್ತಾ ಇರುವಂಥದ್ದು ವಿಜ್ಞಾನಗಳತ್ತ ಮುಂದುವರಿತಾ ಇರುವಂಥದ್ದು ಅನ್ನುವಂಥ ಆ ಬೆಳವಣಿಗೆ ಆಗ್ತಾ ಇರುವಂಥ ಮಟ್ಟ ಹೆಚ್ಚಾಗಿದೆ. ಅಂದರೆ ಭೌತಿಕ ಜ್ಞಾನದ ಬೆಳವಣಿಗೆ ಹೆಚ್ಚಾಗ್ತಿದೆ. ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನಾ ಕಲ್ಪನಾ ಶಕ್ತಿಯ ಹೊರನೋಟವು ಇದರಲ್ಲಿ ಒಂದು ವಿಶೇಷವಾಗಿರುವಂಥದ್ದು. ಬ್ರಿಟಿಷರ ಆಳ್ವಿಕೆ ಮಾಡಿರುವಂಥದ್ದು ಅಷ್ಟೆಲ್ಲ ಪುರಾತತ್ವವಾಗಿ ಎಷ್ಟೆಲ್ಲ ನಮ್ಮನ್ನು ಆಳ್ವಿಕೆ ಮಾಡಿ ನಮ್ಮಲ್ಲಿ ದೋಚ್ಕೊಂಡು ಹೋದರು. ಇಲ್ಲದಿರುವಂಥ ಸಂಪತ್ತನ್ನು ನಮ್ಮಲ್ಲಿರುವಂಥ ಎಲ್ಲ ಸಂಪತ್ತನ್ನು ತನ್ನಲ್ಲಿ ದೋಚ್ಕೊಂಡು ಹೋದಂಥ ಪ್ರತಿಭೆಯನ್ನು ಅಲ್ಲೆಲ್ಲ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವಂಥ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡು ಅವರಿಂದ ಆ ಸ್ವಾತಂತ್ರ್ಯವನ್ನು ಪಡ್ಕೊಂಡು ನಾವು ಯಾವ ರೀತಿಯಲ್ಲಿ ಇವತ್ತು ಜ್ಞಾನ ಮಟ್ಟವನ್ನು ಹೆಚ್ಚಿಸ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇದು ತಿಳಿಸ್ತಾ ಹೋಗುತ್ತೆ. ಅದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನ್ನು ಏರುವ ಸೂಚನೆಯನ್ನು. ಮಂಗಳ ಲೋಕದ ಅಂಗಳಕ್ಕೆ ಅಂದರೆ ವಿಜ್ಞಾನದಿಂದ ಮುಂದುವರೆದಂಥಕ್ಕೆ ಮಂಗಳ ಲೋಕದ ಅಂಗಳಕ್ಕೆ ಅಂತಂದಾಗ ಬಾಹ್ಯಾಕಾಶದತ್ತ ಮುಖ ಮಾಡಿ ನಿಂತ ಮನುಷ್ಯನ ಪ್ರತಿಭೆಗಳು ಇವತ್ತು ಹೆಚ್ಚಿಂದಾಗಿ ತುಳಿತಾ ಇರುವಂಥದ್ದು. ಎಲ್ಲ ಅನೇಕ ದೇಶಗಳ ನಡುವೆ ಪೈಪೋಟಿ ನಡುವೆ ನಮ್ಮ ದೇಶದ ಪ್ರಗತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ವಿಜ್ಞಾನಿಗಳು ಇವತ್ತು ಸಾಧನೆ ಮಾಡಿ ತೋರಿಸ್ತಾ ಇರುವಂಥದ್ದು ಇಲ್ಲಿ ಒಂದು ವಿಶೇಷವಾಗಿರುವಂಥದ್ದನ್ನು ಗಮನಿಸ್ತಾ ಹೋಗುವಂಥದ್ದು. ಸಾರಿದ ಕವನ ಇದಾಗಿದೆ ಎನ್ನುವುದು ಗಮನಾರ್ಹ. ಕಾಲಪಕ್ಷೆಯ ಒಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವಿಚಿತ್ರದ ವಿಸ್ಮಯದ ಒಂದು ಉದ್ಗಾರವಿದೆ ಇಂಥ ಭಾವಗೀತೆಯೊಂದನ್ನು ಪರಿಚಯಿಸುತ್ತೆ ಇಲ್ಲಿನ ಆಶಯ. ಇದೇ ರೀತಿ ಅಂದರೆ ಕಾಲಪಕ್ಷಿಯ ಹೊಡೆತಕ್ಕೆ, ಕಾಲಪಕ್ಷಿ ಅಂದರೆ ಕಾಲ ಅನ್ನುವಂಥದ್ದು ಇಲ್ಲಿ ಸೀಮಿತ ಅವಧಿಯಲ್ಲಿ ಒಂದು ಪಕ್ಷಿಯಾಗಿ ಪರಿಣಾಮವಾದಾಗ ನೀನು ಅದನ್ನು ಯಾವ ರೀತಿ ಬಳಸ್ಕೊಳ್ತೀಯ, ಪ್ರಪಂಚದಲ್ಲಿ ಯಾವ್ಯಾವ ರೀತಿಯಲ್ಲಿ ಪರಿಣಾಮಗಳು ನಿನ್ನ ಮೇಲೆ ಬೀಳ್ತಾ ಹೋಗ್ತವೆ, ಆ ಎಲ್ಲ ಪರಿಣಾಮಗಳು ನೀನು ಎದುರಿಸಿ ನೀನು ಹೇಗೆ ಮುಂದೆ ಬರ್ತಾ ಹೋಗ್ತೀನಿ ನಿನ್ನ ಜೀವನದಲ್ಲಿ ಅನ್ನುವಂಥದ್ದು ಒಂದು ಉದ್ಗಾರತೆ, ಒಂದು ವಿಶೇಷವಾಗಿರುವಂಥ ಒಂದು ಭಾವೈಕ್ಯತೆ ಸಂದೇಶ, ಒಂದು ಮೌಲ್ಯಯುತ ಸಂದೇಶ, ಮಾನವಯುತ ಸಂದೇಶವನ್ನು ಇದು ಹೊರಹಾಕುವಂಥದ್ದು. ಯುವಜನತೆ ಅರ್ಥ ಮಾಡಿಕೊಂಡು ಇತರರಿಗೆ ಅರ್ಥ ಮಾಡಿಸಿ ತಿಳಿಸಿ ಹೇಳಲಿ. ಇಂಥ ಒಂದು ಸೀಮಿತ ಕಾಲಾವಧಿಯಲ್ಲಿ ನಿನ್ನ ವಿದ್ವತ್ ಎಲ್ಲವನ್ನ ಪ್ರತಿಭೆಯನ್ನು ಹೊರ ಹಾಕಿವಂಥ ಕೌಶಲ್ಯ ಬೆಳೆಸ್ಕೊಳ್ಳಿ ಅನ್ನುವಂಥದ್ದು ಇದರ ಆಶಯಭಾವವಾಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಅರ್ಥ ಇದೆಯಾ? ಈಗ
ಪಠ್ಯಪುಸ್ತಕದಲ್ಲಿರುವಂಥ ಈ ಪಠ್ಯಪುಸ್ತಕದ ಈ ಕವಿತೆಯನ್ನು ಮುಂದೆ ಇಟ್ಕೊಂಡು ನಾವಿನ್ನ ಗಮನಿಸ್ತಾ ಹೋಗಬೇಕು. ಈ ವಿಡಿಯೋವನ್ನು ಗಮನಿಸಿದಾಗ ಮಾತ್ರ ಇದು ಒಂದು ವಿಶೇಷವಾಗಿರುವಂಥ ಪದಗಳ ಅರ್ಥಗಳೊಂದಿಗೆ ಅಲ್ಲಿರುವಂಥ ಪದ ಬಳಕೆಯ ಸೌಜನ್ಯತೆ ಎನ್ನುವಂಥದ್ದು ಒಂದು ವಾಕ್ಚಾತುರ್ಯದ ನಡೆನುಡಿಗಳು ಎಲ್ಲ ಸೌಜನ್ಯಗಳು ಅರ್ಥ ಆಗೋದಕ್ಕೆ ಇದು ಸೂಕ್ತವಾಗುತ್ತೆ. ಹೇಗೆ ಅನ್ನುವಂಥದ್ದನ್ನು ಗಮನಿಸ್ಬೇಕಂದ್ರೆ ನೋಡೋಣ, ಬನ್ನಿ. ಪಠ್ಯಪುಸ್ತಕ ಎಲ್ಲರೂ ತೆರೆದಿರಬೇಕು. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದ ಹೆವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು, ಕರಿನೆರೆ ಬಣ್ಣದ ಪುಚ್ಚಗಳುಂಟು ಗಿರಿನೆರೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳು ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲ ಮೇಘಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಹಣ್ಣ, ನೀಲ ಮೇಘಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಹಣ್ಣ, ಚಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲ ಗಡಗಳ ಮುಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಷ್ಟನ್ನು ಗಮನಿಸೋಣ. ಈಗ ಪದ್ಯವನ್ನು ಗಮನಿಸೋದಾದರೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಮೊದಲನೇದಾಗಿ ಈಗ ತಿಳ್ಕೊಂಡ್ವಿ, ನಾವು ಓದಿ ಅರ್ಥ ಮಾಡ್ಕೊಂಡ್ವಿ. ಈಗ ಪದ್ಯವನ್ನು ಭಾವಾರ್ಥದೊಂದಿಗೆ ಹೇಗೆ ಪರಿಚಯಿಸೋದು, ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಗಮನಿಸಬೇಕು. ಈರುಳ್ಳಿ ಈರುಳ್ಳಿ ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದ ಹೆವೆತ್ತರ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾವಿಲ್ಲಿ. ಇರುಳು ಇರುಳು ಏನು ಇರುಳು ಇರುಳು, ಕತ್ತಲು ಕತ್ತಲುಗಳು ಆಗ್ತಾ ಇದ್ದಾವೆ. ಬೆಳಗ್ಗೆಗಳು ದಿನ ಬೆಳಗ್ಗೆಗಳು ವೇಗವಾಗಿ ಕಲಿಸ್ತಾ ಇರುವಂಥದ್ದು ಏನು, ದಿನ ಬೆಳಗ್ಗೆ ಬೆಳಕರಿತಾ ಇರುವಂಥದ್ದು ಕತ್ತಲಾಗುವಂಥದ್ದು, ಇವು ನಿತ್ಯ ನಡೀತಾ ಇರುವಂಥ ಸನ್ನಿವೇಶಗಳು. ಯಾರಾದರೂ ಒಂದು ತಡೆಯೋದಕ್ಕಾಗುತ್ತಾ ಇಲ್ಲ. ಹಾಗೆ ಪ್ರತಿನಿತ್ಯನೂ ಏನು ಮಾಡ್ತಾ ಹೋಗ್ತವೆ, ಕಾಲದ ಗತಿಯ ವಿಸ್ತಾರವನ್ನು ಹೆಚ್ಚಿಸ್ತಾ ಹೋಗ್ತಾ ಹೋಗ್ತವೆ. ಒಂದೊಂದಾಗಿ ಒಂದೊಂದಾಗಿ ಏನು ಮಾಡ್ತಾ ಹೋಗ್ತವೆ, ಕಾಲವನ್ನು ಮುಂದೆ ತಗೊಳೋದಕ್ಕೋಸ್ಕರ ಇರುಳು ಇರುಳು ಮತ್ತು ಕತ್ತಲು ಮತ್ತು ಬೆಳಕು ಎರಡೂ ಒಂದು ಪ್ರತಿಬಿಂಬಿಸುವಂತೆ ಎರಡೂ ತನ್ನ ಚಲನೆಯನ್ನು ಪ್ರೇರೇಪಿಸ್ತಾ ಹೋಗುವಂಥದ್ದು. ಇರುಳು ಇರುಳು ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಸುತ್ತಮುತ್ತಲು ಕತ್ತಲಾದಾಗ ಸುತ್ತಮುತ್ತಲು ಕತ್ತಲಾವರಿಸಿರುತ್ತೆ, ಬೆಳಕಾದಾಗ ಎಲ್ಲ ಕಡೆಯೂ ಬೆಳಕು ಸಂಚರಿಸುತ್ತೆ. ಇದು ದಿನನಿತ್ಯ ನಡೆಯುವಂಥ ಒಂದು ನೈಜತೆ, ಒಂದು ಪ್ರಕೃತಿಯಲ್ಲಿ ರಸನುವಂಥ ಒಂದು ನಿಸರ್ಗದ ನಿಲ್ಲುವಂಥ ಹೊಂದಾಣಿಕೆ ಹೊಂದ್ಕೊಳ್ಳುವಂಥ ಮನಸ್ಥಿತಿ ನಮ್ಮದು. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೋದು, ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ. ಗಾವುದ ಒಂದು ಗಾವುದ ಅಂದಾಗ ಇಲ್ಲಿ ನಾವಿಲ್ಲಿ ಗಮನಿಸ್ಬೇಕು, ಒಂದು ಕಿಲೋಮೀಟರ್ ಅಂತ ಬರಿತಾ ಹೋಗ್ತೀವಿ ನಾವು. ಆ ಕಿಲೋಮೀಟರ್ಗಳನ್ನು ಇಲ್ಲಿ ನೆನಪು ಮಾಡ್ಕೊಳ್ಳುವಂಥದ್ದು ಏನು, ಬೇಗ ಸಂಚರಿಸ್ತಾ ಇದೆ, ಎಷ್ಟು ವೇಗವಾಗಿ ನಡೀತಾ ಇದೆ ಇಲ್ಲಿ. ಹನ್ನೆರಡು ಮೈಲಿಗಳ ಅಂತರದ ವೇಗವಾಗಿ ಇಲ್ಲಿ ಗಾವುದ ಅನ್ನುವಂಥದ್ದು ಬೇಗ ಬೇಗ ಸಂಚರಿಸ್ತಿದೆ. 12 ಮೈಲಿಗಳಂದರೆ ಇಲ್ಲಿ ನಮ್ಮ ನಿತ್ಯ ನಡೆಯುವಂಥ 12 ಗಂಟೆಗಳು ಆಗ್ತಿದೆಯಲ್ಲ, ಆ 12 ಗಂಟೆಗಳನ್ನು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಹಾಗೆ ನಮ್ಮ ನಿತ್ಯ ನಡೆಯುವಂಥ ಕಾಲ ಅನ್ನುವಂಥದ್ದು ಅಷ್ಟು ಬೇಗ ಬೇಗ ಹೋಗ್ತಾ ಇದೆ. ಯಾವ ಮೂಲಕ, ಹಾರುವ ಹಕ್ಕಿಯೊಂದಿಗೆ ಮೂಲಕ, ಹಾರುವ ಹಕ್ಕಿಯೊಂದಿಗೆ ಆ 12 ಗಂಟೆಗಳ ವೇಗ ಹೆಚ್ಚಾಗ್ತಾ ಇದೆ. ಯಾವ ರೀತಿ, ಗಾವುದ 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 ಮುಂದೆ, ಒಂದು ಹಂತರದಿಂದ ಒಂದು ಹಂತರಕ್ಕೆ, ಒಂದು ಹಂತರದಿಂದ ಒಂದು ಹಂತರಕ್ಕೆ ಇರುಳು ಮತ್ತು ಬೆಳಕು ಎರಡೂ ಆಗ್ತಾ ಇರುವಂಥದ್ದು. ಪ್ರತಿಯೊಂದೇ ಸಾರಿ ಎರಡೂ ಆಗ್ತಾ ಇದ್ದಾವೆ ಅದೇ ಸಂದರ್ಭದಲ್ಲಿ. ಆ ಎರಡೂ ಅಂಥದ್ದು ಈ 12 ಹತ್ತು ಹಗಲಾಗಿದ್ದರೆ, 12 ಹತ್ತು ಈಗ ಕತ್ತಲಾಗಿರುವಂಥದ್ದು. ಇದನ್ನು ಹೆವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಾಗಾದರೆ ಹಕ್ಕಿ ಯಾವ ರೀತಿ ಆಗ್ತಾ ಇದೆ? ಹೆವೆ ತೆರೆದಿಕ್ಕುವ, ಹೆವೆ ಅಂದರೆ ಇಲ್ಲಿ ಕಣ್ಣರೆಪ್ಪೆ ಗಮನಿಸ್ಬೇಕು ನಾವು. ಹೆವೆ ಅಂದರೆ ಇಲ್ಲಿ ಕಣ್ಣರೆಪ್ಪೆ, ಕಣ್ಣರೆಪ್ಪೆಯನ್ನು ಮಿಟಕಿಸಿ ತೆಗೆಯುವಷ್ಟೊತ್ತಿಗೆ 1 ಸೆಕೆಂಡ್ ಮುಂದೆ ಹೋಗಿರುತ್ತೆ. ಆ ರೀತಿಯಲ್ಲಿ ಅದು ಹೆವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಅನ್ನುವಂಥದ್ದು ಹಾರ್ತಾ ಇದೆ. ಅಷ್ಟು ವೇಗವಾಗಿ ಹಾರ್ತಾ ಇದೆ ಅಲ್ಲಿ ಹಾರುವಂಥ ಹಕ್ಕಿ, ಅಷ್ಟು ವೇಗವಾಗಿ ಕಾಲ ಅನ್ನುವಂಥದ್ದು ಸಂಚರಿಸ್ತಾ ಇದೆ ನಮ್ಮ ಕಣ್ಣು ಮುಂದೆ. ಅದು ನಮ್ಮ ಕಣ್ಣಿಗೆ ಯಾವ ರೀತಿ ಗೋಚರವಾಗಬೇಕು ಅಂದರೆ, ನೀನು ನಿತ್ಯ ನಿರತನಾಗಿ ತನ್ನ ತಾನು ಅರಿತು ತಾನರಿಗೆ ಎಲ್ಲ ತಿಳಿದು ನಿನ್ನ ಕೆಲಸ ನಿನ್ನ ಪ್ರವೃತ್ತಿಗಳನ್ನು ನೀನು ನಿತ್ಯ ಕಾಯಕದಲ್ಲಿ ತೊಡಗಬೇಕು. ಬಸವಣ್ಣವರ ವಚನಗಳು ಇದು ಸ್ಫೂರ್ತಿಯಾಗುವಂಥದ್ದು, ಕಾಯಕ ನಿಷ್ಠೆಯಿಂದ ಮಾಡುವಂಥ ಸ್ವರ್ತಿ ಇರುತ್ತೆ.
ಮುಗಿದ ತಲೆ ಬಾಗಿದ ಕೈಯಾಗಿಸು ಅಂತ ಹೇಳ್ತಾ ಹೋಗ್ತಾರೆ. ನಿನ್ನ ವಿದ್ವತ್ತನ ಪ್ರತಿಭೆಯನ್ನು ನೀನು ಎಲ್ಲೇ ದೋಚ್ಪಡಿಕೆ ಆಗಬೇಕಂದ್ರೆ ನೀನು ಒತ್ತಿನ ಪ್ರತಿನಿತ್ಯ ಕಾಯಕದಲ್ಲಿ ನಿರತನಾಗಿರಬೇಕು ಅನ್ನುವಂಥ ತತ್ವ ಚಿಂತನೆಗಳು ಇದಕ್ಕೆ ಸೂಕ್ಷ್ಮವಾಗಿ ಅರ್ಥ ಆಗ್ತಾ ಹೋಗ್ತವೆ. ಹೇಗೆ ಗಾವುದ 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 ಮುಂದ ಹೆವೆ ತೆರೆದು ಕಣ್ಣರೆಪ್ಪೆ ತಿರುಗಿಸುವ ಮುಂದೆ ಮುಚ್ಚಿ ತೆಗೆಯುವಷ್ಟೊತ್ತಿಗೆ ಮುಂದೆ ಮುಂದೆ ಸಾಗ್ತಾ ಇದೆ. ಅದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಹಕ್ಕಿ ಅನ್ನುವಂಥದ್ದು ಇಲ್ಲಿ ಕಾಲ ಅನ್ನುವಂಥದ್ದು ಸಂಚರಿಸ್ತಾ ಇದೆ. ತಿಳ್ಕೋ ಹರಿತುಕೋ ಮನುಷ್ಯ ಮಾನವನೇ ಅಂತಂದೇಳಿ ತಿಳಿಸ್ತಾ ಇರ್ತಾರೆ. ಅದೇ ರೀತಿ ಮತ್ತೊಂದು ಪದ್ಯವನ್ನು ಗಮನಿಸೋದಾದರೆ, ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥದ್ದು, ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಹಕ್ಕಿ ಈಗ ಹಾರ್ತಾ ಇದೆ, ಕಾಲ ಅನ್ನುವಂಥದ್ದು ಸಂಚರಿಸ್ತಾ ಇದೆ. ಹಾರುವಂಥ ಹಕ್ಕಿಯಲ್ಲಿ ಏನನ್ನು ಗಮನಿಸ್ತಾ ಇರ್ತದಾನೆ, ಕರಿನೆರೆ ಬಣ್ಣದ ಪುಚ್ಚಗಳುಂಟು. ಅದರ ಪುಚ್ಚಗಳು ಅಥವಾ ರೆಕ್ಕೆಗಳು ಯಾವ ರೀತಿ ಇದ್ದಾವೆ, ಕರಿನೆರೆ ಕರಿಯಾಗಿದ್ದಾವೆ. ಕರಿನೆರೆ ಅಂದರೆ ಕರಿಯಲ್ಲಿ ಅವು ಹಿಂದೆ, ಪುಚ್ಚ ಪುಕ್ಕಗಳು ಅಂದಾಗ ಹಿಂದೆ ಇರುವಂಥದ್ದು. ಹಿಂದೆ ಅಂದಾಗ ಇಲ್ಲಿ ನಾವು ವರ್ತಮಾನ ಕಾಲಗಳನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ನಾವು ಮೂರು ಕಾಲಗಳು ಬರೆದು ಹೋಗ್ತವೆ, ಮೊದಲನೇದು ವರ್ತಮಾನ ಕಾಲ, ಅದೇ ರೀತಿ ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಅದೇ ರೀತಿಯಲ್ಲಿ ಈ ಮೂರು ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ ಭೂತಕಾಲಗಳನ್ನು ನಾವು ಈ ಪರಿಚ್ಛೇದನಗಳ ಅಡಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ಹೇಗೆ ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳು. ಹೇಗೆ ಕರಿನೆರೆ ಅಣ್ಣ ಬಣ್ಣಗಳು ಅಂದರೆ ಏನಾಗ್ತಾ ಹೋಗ್ತವೆ ಇಲ್ಲಿ, ಕರಿನೆರೆ ಬಣ್ಣಗಳು ಅಂತಂದಾಗ ಅದು ಪುಚ್ಚಗಳು, ಪಕ್ಷಿಯ ಪುಕ್ಕಗಳಿಗೆ ಹೋಲಿಸಿ ಭೂತಕಾಲ ನಡೆದು ಹೋಗಿರುವಂಥ ಸನ್ನಿವೇಶಗಳ ಹಿಂದೆ ನಡೆದಿರುವಂಥ ಸನ್ನಿವೇಶಗಳನ್ನ ತಿಳಿಸ್ತಾ ಹೋಗುವಂಥದ್ದು ಭೂತಕಾಲಕ್ಕೆ ನಾವು ಕರಿನೆರೆ ಬಣ್ಣಗಳನ್ನು ಹೋಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮತ್ತೊಂದು ಏನಂತ ಅಂದಾಗ ವರ್ತಮಾನ ಕಾಲ. ವರ್ತಮಾನ ಕಾಲ ಏನು ಹೇಳುತ್ತೆ ಇಲ್ಲಿ, ಪ್ರೆಸೆಂಟ್ ಈಗ ನಡೀತಾ ಇರುವಂಥ ಸನ್ನಿವೇಶಗಳನ್ನು ನಾವು ಯಥಾವತ್ತಾಗಿ ತಿಳ್ಕೊಳ್ಳುವಂಥ ಮನಸ್ಥಿತಿಗಳನ್ನು, ಹಿಂದಿನ ನಡೆಯುವಂಥ ಮನೋಬಲವನ್ನು ಇದು ಅರ್ಥ ಮಾಡಿಸುತ್ತೆ. ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಪಕ್ಷಿಯ ಪುಕ್ಕದ ಮೊದಲನೇದಲ್ಲಿ ಏನು ಕಾಣ್ತಾ ಇದೆ, ಅವಳ ಪಕ್ಷಿಯ ಪುಕ್ಕದ ಪಕ್ಷಿಯ ಕಣ್ಗಳಲ್ಲಿ ಬಿಳಿ ಹೊಳೆ ಬಣ್ಣದ ಗರಿಗರಿ ಉಂಟು. ಮುಂದೆ ಬಂದರೆ ಮುಂದೆ ಇರುವಂಥದ್ದು ಗರಿಗರಿ ಬಣ್ಣಗಳು ನಮಗೆ ಬಿಳಿ ಹೊಳೆಯಾಗಿ ಕಾಣ್ತಾ ಇದ್ದಾವೆ. ಅವು ವರ್ತಮಾನ ಕಾಲವಾಗಿ ನಾನು ಏನು ಮಾಡಬೇಕು ಅನ್ನುವಂಥದ್ದನ್ನ ಎಚ್ಚರಿಸ್ತಾ ಇದ್ದಾವೆ. ನಾನು ಇವತ್ತಿನ ವಿಷಯಗಳೇನು, ಇವತ್ತಿನ ನಾನು ಏನೇನು ಕಲಿಬೇಕು, ಏನೇನು ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ಇದು ಮುನ್ನಡೆಯಾಗಿ ಎಚ್ಚರಿಸ್ತಾ ಇರುವಂಥ ಸಂದರ್ಭ. ಅದೇ ರೀತಿಯಾಗಿ ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಕೆನ್ನನ ಹೊನ್ನಣ ವಿಶೇಷವಾಗಿರುವಂಥದ್ದು ಕೆಂಪು ಮತ್ತು ಹೊನ್ನು ಹಳದಿಯಾಗಿರುವಂಥ ಬಣ್ಣ ಮಿಶ್ರಿತವಾಗಿರುವಂಥ ಒಂದು ವಿಶೇಷತೆಯನ್ನು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳು ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಅಕ್ಕಪಕ್ಕದಲ್ಲಿ ಎರಡು ಕೆಂಪದ್ದು ಮತ್ತು ಹೊನ್ನಿನ ಬಣ್ಣಗಳ ರೆಕ್ಕೆಗಳು ಕಾಣ್ತಾ ಇದ್ದಾವೆ. ಅವು ಹೇಗೆ ನಿತ್ಯ ಗೋಚರಿಸುವಂಥ ಭವಿಷ್ಯತ್ ಕಾಲದಲ್ಲಿ ಬಿಡುವಂಥ ಇವು ದಿನ ಬೆಳಕೆಯಾಗುವಂಥ ಸೂರ್ಯನ ಪಥಸಂಚಲನದಲ್ಲಿ ಸೂರ್ಯನ ನಡವಳಿಕೆ ಉದ್ಭವಿಸುವಂಥ ಸೂರ್ಯನ ಕಿರಣಗಳನ್ನು ಸೂಚಿಸುವಂಥ ಕೆಂಪು ಮತ್ತು ಹೊನ್ನಿನ ಸೂಕ್ಷ್ಮತೆಗಳನ್ನು ಇದು ತಿಳಿಸ್ತಾ ಇದ್ದಾವೆ. ಭವಿಷ್ಯತ್ ಕಾಲದಲ್ಲಿ ನಾನು ಏನೆಲ್ಲ ನಾನು ಇರಬೇಕು ಅನ್ನುವಂಥ ಆಲೋಚನೆಗಳು ನಮ್ಮಲ್ಲಿ ಇವು ಪ್ರೇರೇಪಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಅರ್ಥ ಆಗಿರಬೇಕನ್ಸುತ್ತಿದ್ದು, ಕರಿನೆರೆ ಬಣ್ಣದ ಪುಚ್ಚಗಳುಂಟು ಅಂದರೆ ಕರಿನೆರೆ ಅಂದರೆ ಕರಿ ಅಂದರೆ ಪಕ್ಷಿಯ ಹಿಂದೆ ಪುಕ್ಕಗಳು ಅಂತ ಇರ್ತೀವಲ್ಲ, ಅವನ್ನು ಏನಂತ ಕರಿತಾ ಹೋಗ್ತೀವಿ ಭೂತಕಾಲಕ್ಕೆ ವರ್ಣನೆ ಮಾಡಿ ಹೇಳಿರುವಂಥದ್ದು. ಅದೇ ರೀತಿ ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು ಅಂದರೆ ಅದನ್ನು ಅಟ್ ಪ್ರೆಸೆಂಟ್ ಈಗ ವರ್ತಮಾನ ಕಾಲದಲ್ಲಿ ಏನು ನಡೀತಿರುವಂಥ ಸನ್ನಿವೇಶಗಳಿಗೆ ಮನುಷ್ಯ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಅನ್ನುವಂಥದ್ದನ್ನ ತಿಳಿಸುವಂಥ ಸೂಕ್ಷ್ಮತೆಯನ್ನು ಇದು ತಿಳಿಸ್ತಾ ಹೋಗುತ್ತೆ. ಅದೇ ರೀತಿ ಮತ್ತೊಂದನೇದಂದರೆ ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳು. ಕೆನ್ನನ ಅಂದರೆ ಕೆಂಪು ಮತ್ತು ಹಳದಿಯ ಮಿಶ್ರಿತ ಬಣ್ಣ ಬಣ್ಣಗಳನ್ನು ಒಳಗೊಂಡಿರುವಂಥದ್ದು. ಭವಿಷ್ಯತ್ ಕಾಲದಲ್ಲಿ ಉದ್ಭವಿಸುವ ಸೂರ್ಯನ ಬೆಳಕಿನ ಕಿರಣಗಳು ನಮಗೆ ಗೋಚರಿಸ್ಬೇಕಂದ್ರೆ ಅದು ಹಕ್ಕಿಯ ಅನ್ನುವಂಥದ್ದು ಕಾಲ ಅನ್ನುವಂಥದ್ದು ನಮ್ಮನ್ನು ಆಶೀರ್ವದಿಸಬೇಕು. ಅಂಥ ಆಶೀರ್ವದಿಸುವಂಥ ಪಳಕೆ ಅಂದರೆ ನಮಗೆ ಸೂರ್ಯನ ಕಿರಣಗಳ ಶಾಖಗಳಿಂದ ನಾವು ಪ್ರೇರೇಪಿಸಿದಕ್ಕೊಳಗಾಗಬಹುದು. ಅಷ್ಟೇ ಅಲ್ಲದೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದಕ್ಕೆ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂಥದ್ದು ಸೂಕ್ಷ್ಮತೆಯನ್ನು ಇಲ್ಲಿ ಕಾಲದ ಪರಿಯಲ್ಲಿ ದಾರಾಬೇಂದ್ರೆಯವರು ತಿಳಿಸಿರುವಂಥದ್ದು. ಅದೇ ರೀತಿಯಾಗಿ ಮತ್ತೊಂದು ಪದ್ಯವನ್ನು ಗಮನಿಸೋದಾದರೆ, ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಹಣ್ಣ, ಚಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಒಂದು ವಿಶೇಷವಾಗಿರುವಂಥ ಸೂಕ್ಷ್ಮತೆ ಇಲ್ಲಿ, ಕಾಲದ ಪರಿಯನ್ನು ಕಾಲವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ತಿಳಿತು. ಅದೇ ರೀತಿಯಲ್ಲಿ ನಿನ್ನ ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಮತ್ತು ಭೂತಕಾಲದಲ್ಲಿ ನಿನ್ನ ಸ್ಥಾನಗಳೇನು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಹೋಗ್ತು. ಅದೇ ರೀತಿಯಲ್ಲಿ ಇಲ್ಲಿ ಒಂದು ಮಂಡಲಗಳನ್ನು ಏನೆಲ್ಲ ನಡೀತಾ ಇದೆ ದಿನನಿತ್ಯದಲ್ಲಿ, ನಿನ್ನ ಪ್ರತಿ ಬದುಕಿನುದ್ದಕ್ಕೂ ಏನೆಲ್ಲ ನಿನಗೆ ಮುಂದೆ ನಿನ್ನಲ್ಲಿ ನಿನಗೆ ಗೊತ್ತಿಲ್ಲದ ರೀತಿ ಯಾವುದೆಲ್ಲ ಸಂಚರಿಸ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಿದ್ಧತೆ ಕೊಟ್ಟಿರುವಂಥದ್ದು. ಹೇಗೆ ಅಲ್ಲಿ ನೀಲ ಮೇಘ ಮಂಡಲ ಸಮ ಬಣ್ಣ,
ಇದು ವ್ಯಾಪಕವಾಗಿರುವಂಥ ವಿಶಾಲತೆ ಅನ್ನುವಂಥದ್ದು ಕಾಣ್ತಾ ಇದೆ ನಾವು ಪ್ರಪಂಚದಲ್ಲಿ. ಏನೆಲ್ಲ ವಿಶೇಷವಾದ ಅನ್ನುವಂಥದ್ದು ಕಾಣ್ಬೋದು, ಏನೆಲ್ಲ ಮುಂದುವರಿತಿರುವಂಥ ಜಗತ್ತಾಗಿ ರೂಪುಗೊಳ್ತಾ ಇರುವಂಥ ಸನ್ನಿವೇಶಗಳು ಇವತ್ತಿನ ವೈಜ್ಞಾನಿಕವಾಗಿರುವಂತೆ. ಅದೇ ರೀತಿ ವಿಶಾಲವಾಗಿರುವಂಥದ್ದು ಅನಂತವೆಂಬ ದಿಗ್ಮಂಡಲದಲ್ಲಿ, ವಿಶಾಲವಾಗಿರುವಂಥ ಈ ಪ್ರಪಂಚದಲ್ಲಿ ದಿಗ್ಮಂಡಲದಲ್ಲಿ ಏನೆಲ್ಲ ಆಗಿದೆ. ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಎಲ್ಲ ಕಡೆ ಸಮಬಲವಾಗಿ ಚಾಚಿದೆ ಆ ರೆಕ್ಕೆಗಳನ್ನು. ಯಾವ ರೀತಿ ಕಾಲ ಎಲ್ಲಿ ಬೇರೆ ಬೇರೆ ಇಲ್ಲ, ಇಲ್ಲಿ ನಡೀತಿರುವಂಥದ್ದು ಅದೇ ಕಾಲ, ಬೇರೆ ಆಗಿ ಬೇರೆ ಒಂದು ದೇಶದಲ್ಲಿ ನಡೀತಿರುವಂಥದ್ದು ಅದೇ ಸೀಮಿತ ಅವಧಿಯ ಕಾಲ. ಆ ಕಾಲದಲ್ಲೇ ಎಲ್ಲ ಬದಲಾವಣೆ ಆಗ್ತಾ ಇರುವಂಥದ್ದು, ಆ ಬದಲಾವಣೆಗೆ ಹೊಂದ್ಕೊಳ್ಬೇಕಾಗಿರುವಂಥದ್ದು. ಹಾಗಾಗಿ ಈ ಕಾಲ ಅನ್ನುವಂಥದ್ದು ಎಲ್ಲ ದಿಗ್ಮಂಡಲಗಳನ್ನು ಆವರಿಸಿರದೆ, ಆ ಕಾಲದ ಹಕ್ಕಿಯಲ್ಲಿ ದಿಗ್ಮಂಡಲಗಳು ಆವರಿಸಿ ಮುಗಿಲಿಗೆ ರೆಕ್ಕೆಗಳೊಡೆದು, ಎಲ್ಲ ಮುಗಿಲುಗಳನ್ನು ಮುಟ್ಟುವಂತೆ ರೆಕ್ಕೆಗಳನ್ನು ಚಾಚಿ ಹಾರ್ತಾ ಇದೆ. ರೆಕ್ಕೆಗಳೊಡೆದವನ್ನ ಚಕ್ಕೆಯ ಮಾಲೆಯೇ ಸಿಕ್ಕಿಸಿಕೊಂಡು ಏನೆಲ್ಲ ಮಾಡ್ತಾ ಇದೆ, ಏನೆಲ್ಲ ಈ ದಿಗ್ಮಂಡಲಗಳಲ್ಲಿ ಏನೆಲ್ಲ ನಡೀತಾ ಇದೆ. ಹಾಗಾದರೆ ದಿನಗಳು ಕಳೀತಾ ಇದ್ದಾವೆ, ವಾರದಲ್ಲಿ 7 ದಿನ, ಆ ದಿನಗಳನ್ನು ಲೆಕ್ಕ ಹಾಕೋಂತ ಹೋಗ್ತೀವಿ ನಾವು. ದಿನಾಂಕಗಳು ಬದಲಾಗ್ತಾ ಹೋಗ್ತವೆ, ವಾರಗಳು ಬದಲಾಗ್ತಾ ಹೋಗ್ತವೆ. ಅದೇ ರೀತಿ ಋತುಮಾನಗಳು, ಏನೆಲ್ಲ ಋತುಮಾನಗಳು, ವಸಂತ ಋತು, ಗ್ರೀಷ್ಮದ ಋತು, ವರ್ಷ ಋತು, ಶರತ್ ಋತು, ಹೇಮಂತ ಋತು, ಶಿಶಿರ ಋತು, ಈ ಋತುಮಾನಗಳು ಬದಲಾಗ್ತಾ ಇದ್ದಾವೆ. ಮಾಸಗಳು ಬದಲಾಗ್ತಾ ಇದ್ದಾವೆ, ಚೈತ್ರ ಮಾಸ, ವೈಶಾಖ, ಆಷಾಢ, ಶ್ರಾವಣ, ಭಾದ್ರಪದ, ಜ್ಯೇಷ್ಠ, ಆಶ್ವಿಡ, ಕಾರ್ತಿಕ, ಮಾಘಶಿವರ, ಈ ಯಾವುದೇ ರೀತಿ ಮಾಸಗಳು ಸಮೇತ ನಿತ್ಯ ಬದಲಾಗ್ತಾ ಇರುವಂಥದ್ದು, ಇವೆಲ್ಲ ಬದಲಾಗ್ತಾ ಇರುವಂಥದ್ದು, ಇವೆಲ್ಲ ಋತುಮಾನಗಳು ಬದಲಾಗ್ತಾ ಇದ್ದಾವೆ, ವರ್ಷಗಳು ಬದಲಾಗ್ತಾ ಇದ್ದಾವೆ, ಯುಗಗಳು ಉರುಳಿ ಹೋಗ್ತಾ ಇದ್ದಾವೆ, ದಿನಮಾನಗಳು ಕಳೀತಾ ಇದ್ದಾವೆ, ವಾರಗಳು ಬದಲಾಗ್ತಾ ಇದ್ದಾವೆ. ಕಲ್ಪನೆಗಳಲ್ಲಿ ಮನುಷ್ಯನು ಎಲ್ಲ ರೀತಿಯಲ್ಲಿ ಒಂದು ವಿದರ್ಶತೆಗಳಿಗನುಸಾರವಾಗಿ ಬದಲಾವಣೆ ಹೊಂತಾ ಇದ್ದಾನೆ, ಒಂದು ಪರಿವರ್ತನೆ ಆಗ್ತಾ ಇದೆ. ಯಾಕೆ? ಮನ್ವಂತರ ಪರಿವರ್ತನೆ, ಮನ್ವಂತರದ ಬದುಕಿಗೆ ಇದು ಪರಿವರ್ತನೆ ಅನ್ನುವಂಥದ್ದು ಬೆಳಕಾಗಿ ಕಾಣ್ತಾ ಇದೆ. ಯಾಕೆ ಈ ಬೆಳಕಾಗಿರುವಂಥದ್ದು ಎಲ್ಲ ಬದಲಾವಣೆ ಆಗುವಂಥದ್ದು ಈ ದಿಗ್ಮಂಡಲಗಳಲ್ಲಿ, ಈ ದಿಗ್ಮಂಡಲಗಳೆಲ್ಲರಿಗೂ ಸಾರಿಸಿ ಹೇಳ್ತಾ ಇದೆ. ಚಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಕಣ್ಗಳನ್ನಾಗಿ ಮಾಡಿಕೊಂಡು, ಯಾವುದು ಕಾಲ ಅನ್ನುವಂಥದ್ದು, ಹಕ್ಕಿ ಅನ್ನುವಂಥದ್ದು ಸೂರ್ಯಚಂದ್ರರನ್ನು ಕಣ್ಗಳನ್ನಾಗಿ ಮಾಡಿಕೊಂಡು ಇಷ್ಟೆಲ್ಲ ಬದಲಾವಣೆ ಮಾಡ್ತಾ ಇದೆ. ಋತುಮಾನಗಳು, ಚೈತ್ರಮಾಸಗಳು, ಅದೇ ರೀತಿಯಲ್ಲಿ ಇನ್ನು ದಿನಮಾನಗಳು ಹಾಗೂ ವಾರಗಳು, ದಿನಾಂಕಗಳು, ಎಲ್ಲ ಬದಲಾವಣೆ ಆಗ್ತಾ ಇರುವಂಥದ್ದು ಈ ಸೀಮಿತಾವಧಿಯಲ್ಲಿ. ಸೀಮಿತಾವಧಿಯ ಎಲ್ಲ ಒಂದು ಪರಿಪಕ್ವತೆ ಅನ್ನುವಂಥದ್ದು ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಸೂರ್ಯಚಂದ್ರರನ್ನು ಕಣ್ಗಳನ್ನಾಗಿ ಮಾಡಿಕೊಂಡು ಹಕ್ಕಿ ಅನ್ನುವಂಥದ್ದು ದಿಗ್ಮಂಡಲ ಕಡೆ ಹಾರ್ತಾ ಇದೆ ಅನ್ನುವಂಥ ಸೂಕ್ಷ್ಮತೆಯನ್ನು ಇದು ತಿಳಿಸ್ತಾ ಹೋಗುತ್ತೆ. ಆಗಲೇ ತಿಳ್ಕೊಂಡ್ವಿ. ಅದೇ ರೀತಿ ಮುಂದಿನ ಪದ್ಯವಾಗಿರುವಂಥ 4ನೇ ಪದ್ಯ ಭಾಗದಲ್ಲಿ ಬರುವಂಥ ಸನ್ನಿವೇಶಗಳು ಏನಾಗುತ್ತೆ, ಕಾಲದ ಗತಿಯಲ್ಲಿ ನಾನು ಯಾವ ರೀತಿ ನಾನು ತಿಳ್ಕೊಳ್ಬೋದು ಅನ್ನುವಂಥದ್ದನ್ನು ಸೀಮಿತ ಅವಧಿಯಲ್ಲಿ ಕಮರ್ಥ ಮಾಡ್ಕೊಳ್ಬೋದು. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡ ಮುಕ್ಕಿ ತೇಲಿಗಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಏನು ಸಾರಾಜ್ಯ ಸಾಮ್ರಾಜ್ಯದ ತೆನೆ ಹೊಕ್ಕಿ, ಈಗ ಮಂಗಳ ಲೋಕಕ್ಕಾಗಿರುವಂಥ ಹಕ್ಕಿ ಅನ್ನುವಂಥದ್ದು ಎಲ್ಲ ಕಡೆ ಭೌತಿಕ ಲಕ್ಷಣವಾಗಿ ಒಂದು ವಿಜ್ಞಾನದ ಬೆಳವಣಿಗೆ ಉದ್ದೇಶವನ್ನು ಕುರಿತಂತೆ ಎಲ್ಲ ಕಡೆ ನಿತ್ಯ ಸಂಚರಿಸ್ತಾ ಇದೆ. ಯಾವುದು ಕಾಲವೆನ್ನುವಂಥ ಹಕ್ಕಿ, ಎಲ್ಲಿಗನ ಅರ್ಥ ಇದೆ, ಕಾಲದ ಮಿತಿಯಲ್ಲಿ ಕಾಲವನ್ನು ಅಲ್ಲಿ ಎದುರಾಕೊಂಡು ಬದುಕ್ತೀನಿ ಅನ್ನುವಂಥವ್ರನ್ನ ಯಾರನ್ನೂ ಉಳಿಸಿಲ್ಲ. ಈ ಹಕ್ಕಿ ಅನ್ನುವಂಥದ್ದು ಕಾಲದ ಹಕ್ಕಿ ಸಾಮರ್ಥ್ಯವನ್ನು ಮುಂದೆ ಎಲ್ಲರೂ ಶೂನ್ಯ ತಲೆ ಬಾಗಲೇಬೇಕು, ಆ ಕಾಲದ ಮಿತಿಯಲ್ಲಿ ನಾನು ತಲೆ ಬಾಗಿಬೇಕು, ತಲೆ ಬಾಗಿ ನಾನು ಮುನ್ನಡಬೇಕು. ಮಂಡಲ ಗಿಂಡಲಗಳ ಗಡ ಮುಕ್ಕಿ ತೇಲಿಗಿಸಿ ಮುಳುಗಿಸಿ ಖಂಡ ಖಂಡಗಳನ್ನು, ಮಂಡಲ ಗಿಂಡಲಗಳು ಅಂದರೆ ಇಲ್ಲಿ ಇದು ಮಂಡಲ ಗಿಂಡಲ ಅನ್ನುವಂಥದ್ದು ಒಂದು ಜೋಡು ನುಡಿಗೆ ಉದಾಹರಣೆ ಆಗ್ತಾ ಬರುತ್ತಿದೆ. ಜೋಡು ನುಡಿಗಳು ಅಂತ ಬರ್ತಾವೆ ಕನ್ನಡ ವ್ಯಾಕರಣದಲ್ಲಿ, ಅದಕ್ಕೆ ಒಂದು ಸೂಕ್ಷ್ಮ ಉದಾಹರಣೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗ್ಬೋದು. ಮಂಡಲ ಗಿಂಡಲಗಳ ಗಡ ಮುಕ್ಕಿ ಅಂದರೆ ಅಷ್ಟು ಬೇಗ ಬೇಗ ಸಂಚರಿಸ್ತಾ ಇದೆ, ಬೇಗ ಬೇಗ ಗಡ ಮುಕ್ಕಿ, ಮುಕ್ಕಿ ಅಂದರೆ ತಿಂತಾ ಇದೆ ಏನೋ ಒಂದೊಂದು, ಏನೊಂದು ತಿಂತಾ ಇರುವಂಥದ್ದು, ಒಂದು ಏನು ಪ್ರಕೃತಿಯಲ್ಲಿ ನಾಶ ಆಗುವಂಥದ್ದು, ವಿನಾಶ ಆಗುವಂಥದ್ದು, ಉತ್ಪತ್ತಿ ಆಗುವಂಥದ್ದು ಮತ್ತು ಪ್ರಗತಿ ಆಗುವಂಥದ್ದು, ವಿಜ್ಞಾನ ಏಳಿಗೆನೂ ಆಗುತ್ತೆ ಮತ್ತು ವಿನಾಶನೂ ಆಗುವಂಥದ್ದು, ವಿಕೋಪ ಆಗುವಂಥದ್ದು, ಯುದ್ಧಗಳು ನಡೀತಾ ಹೋಗುವಂಥ ಸನ್ನಿವೇಶಗಳಾಗಿರ್ಬೋದು, ಪ್ರಕೃತಿಯಲ್ಲಿ ನಿಸರ್ಗವಾಗಿ ಏನೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ ಸಮಾಜದಲ್ಲಿ, ಆ ಬದಲಾವಣೆಗಳು ಎಲ್ಲವೂ ವಿಕೋಪ ಆಗುವಂಥದ್ದು ಮತ್ತು ಸೃಷ್ಟಿ ಆಗುವಂಥದ್ದು ಎಲ್ಲವೂ ಈ ದಿಗ್ಮಂಡಲಗಳಲ್ಲೇ ನಡೀಬೇಕು, ಅದು ಕಾಲದ ಮಿತಿಯಲ್ಲಿ ಮಾತ್ರ. ಈ ಕಾಲದ ಮಿತಿಯಲ್ಲಿ ಇಷ್ಟೆಲ್ಲ ಸಂಚಾರ ಆಗ್ತಾ ಇರುವಂಥ ಪ್ರಗತಿ ಅನ್ನುವಂಥದ್ದು, ಅದೇ ಮತ್ತು ವಿಜ್ಞಾನ ಅನ್ನುವಂಥದ್ದು ಎಲ್ಲವೂ ಒಂದು ಭೌತಿಕ ಲಕ್ಷಣವಾಗಿ ರೂಪುಗೊಂಡಾಗ ಆ ಕಾಲದ ಮಿತಿಯಲ್ಲಿ ನಾನು ಪರಿಜ್ಞಾನದ ಅರಿವನ್ನು ಅರಿತು ಜ್ಞಾನದ ಮಿತಿಯನ್ನು ಮೀರಿ ಅದನ್ನು ಎಲ್ಲವನ್ನು ಶೂನ್ಯ ಕಾಲಕ್ಕೆ ನಾನು ತಲೆಬಾಗಿ ಏನೆಲ್ಲ ನಡೀತೀನಿ ಅನ್ನುವಂಥದ್ದು ಮಂಡಲ ಗಿಂಡಲಗಳ ಗಡ ಮುಕ್ಕಿ ಸುತ್ತಲೂ ಆವರಿಸಿಕೊಂಡಿರುವಂಥ ಗಡ ಮುಕ್ಕಿ ಎಲ್ಲವನ್ನು ತಿನ್ನುವಂಥದ್ದು, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಗಮನಿಸ್ಬೇಕು. ಇಲ್ಲಿ ತೇಲಿಸಿ ಮುಳುಗಿಸಿ ಸಾರ್ವಭೌಮರ ನೆತ್ತಿಯನ್ನು ಕುಕ್ತಾ ಇದೆ. ಯಾವ ರೀತಿ ಒಂದು ಪ್ರಕೃತಿ ವಿಕೋಪ ಆಗೋದಕ್ಕೆ ಕಾರಣ ಏನು? ಮೂಲತಃ ಮನುಷ್ಯ ಹೌದಲ್ವಾ? ಪ್ರಕೃತಿ ವಿಕೋಪ ಆಗುವುದಕ್ಕೆ ಕಾರಣ, ಅದೇ ರೀತಿ ಪ್ರಕೃತಿಯನ್ನು ಸೃಷ್ಟಿಸೋನು
ಒಂದು ರೀತಿ ಮನುಷ್ಯ ಅಂತವನ ಅಂತ ವಿಕೋಪ ಆದಂಥ ಸಂದರ್ಭಕ್ಕೆ ಪ್ರಕೃತಿಯನ್ನ ಎದುರಾಕೊಂಡಿರುವಂಥವನ್ನ ಪ್ರಕೃತಿಯನ್ನು ನಾಶ ಮಾಡುವಂಥವನ್ನ ವಿನಾಶಕಾರಿಯಾದಂಥವ್ರನ್ನ ಅಂಥವ್ರನ್ನ ಏನು ಮಾಡ್ತಾ ಹೋದೆ ಈ ಕಂಡ ಸಾರ್ವಭೌಮರು ಅಂಥವನ್ನ ನೆತ್ತಿಯನ್ನು ಕುಕ್ಕಿ ಹಕ್ಕಿ ಅನ್ನುವಂಥದ್ದು ದಿಗ್ಮಂಡಲಗಳ ಹಂಚಿನ ಕಡೆ ಹಾರ್ತಾ ಇದೆ. ಅಂಥ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿ ಇದನ್ನು ತೇಲಿಸಿ ಮುಳುಗಿಸಿ ಮೆರೆದವರನ್ನು ನಾನು ನನ್ನದು ನನ್ನವರಿಂದಲೇ ಅನ್ನುವಂಥದ್ದು ಇಲ್ಲಿ ಮೆರೆದವನನ್ನು ಈ ಸಾಮ್ರಾಜ್ಯ ಸಮಾಜವನ್ನು ಎದುರಾಕೊಂಡು ಬದುಕುವಂಥವ್ರನ್ನ ಕಾಲದೇ ಉತ್ತರಿಸುತ್ತೆ ಅಂತ ಹೇಳ್ತೀವಿ ನಾವು ಉದಾಹರಣೆಯಾಗಿ. ಅಂಥ ಕಾಲವು ಇದಕ್ಕೆ ಪ್ರತ್ಯುತ್ತರವಾಗಿ ತಿಳಿಸುತ್ತೆ ಅನ್ನುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೋದು. ಏನಿಲ್ಲ ಇಲ್ಲಿ ಸಾಮ್ರಾಜ್ಯ ರಾಜ್ಯ ಸಾಮ್ರಾಜ್ಯದ ತೆನೆ ಉಕ್ಕಿ ಮಂಡಲ ಗಿಂಡಲಗಳನ್ನು ಎಲ್ಲ ಮುಕ್ಕಿ ಅಂದರೆ ಅಷ್ಟು ಎಲ್ಲ ಕಡೆ ಆವರಿಸಿರುವಂಥದ್ದನ್ನು ಅದು ತನ್ನಟಿಯ ಕಾಲದ ಪರಿಯಲ್ಲಿ ನಾನು ಅರಿತು ಬಾಳಬೇಕಾಗಿರುವಂಥದ್ದನ್ನು ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಈ ಪ್ರಕೃತಿ ವಿಕೋಪಗಳನ್ನು ನಾನು ಎದುರಾಕೊಂಡು ಪ್ರಕೃತಿಯಲ್ಲಾಗುವಂಥದ್ದು ಒಳ್ಳೊಳ್ಳೆ ವಿಷಯಗಳನ್ನು ಪ್ರಕೃತಿ ಗಿಡ ಸಂಪತ್ತುಗಳನ್ನು ಗಿಡ ಮರಗಳನ್ನು ನಾನು ಕಡಿಯುವಂಥದ್ದು ನಾಶ ಮಾಡುವಂಥದ್ದನ್ನು ಎದುರಾಕೊಂಡಿರುವಂಥ ಮನುಷ್ಯನಿಗೆ ಕಾಲವೇ ಪರಿಜ್ಞಾನವಾಗಿ ಉತ್ತರಿಸುತ್ತೆ ಅನ್ನುವಂಥದ್ದನ್ನು ಅಂಥವರ ನೆತ್ತಿಯನ್ನು ಕುಕ್ಕಿ ಹಕ್ಕಿ ಅನ್ನುವಂಥದ್ದು ದೀರ್ಘವಾಗಿ ಸಂಚರಿಸ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ನಾಲ್ಕನೇ ಪದ್ಯ, ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳನ್ನು ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ವೆರಿ ಸಿಂಪಲ್ ಆಗಿದೆ, ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಏನಿದೆ, ಯುಗ ಯುಗಗಳ ಹಣೆ ಬರಹವ ಒರೆಸಿ, ಯುಗಗಳು ಕಳೀತಾ ಇರುವಂಥದ್ದು, ವರ್ಷಗಳು ಕಳೀತಾ ಇರುವಂಥದ್ದು, ಋತುಮಾನಗಳು ಕಳೀತಾ ಇದ್ದವು ಅಂತ ಹೇಳಿದೆ ನಾನು ಆಗಲೇ. ಆ ಹೇಳಿರುವಂಥದ್ದನ್ನು ಹರಿವಲ್ಲಿ ಯುಗಗಳು ಕಳೀತಾ ಇರುವಂಥ ಸನ್ನಿವೇಶಕ್ಕೆ ಹಾರ್ತಾ ಇರುವಂಥ ಹಕ್ಕಿ ಎಲ್ಲ ಕಾಲದಲ್ಲಿ ಎಷ್ಟೇ ಯುಗಗಳು ದಿನಮಾನಗಳು ಕರೆದ್ರೆ ಕಾಲ ಮಾತ್ರ ಬದಲಾಗಿಲ್ಲ, ಕಾಲದ ಪರಿಜ್ಞಾನದ ಅರಿವು ಹಾಗೇ ಇದೆ. ಅಂಥವನ್ನ ಹಣೆ ಬರಹವನ್ನು ಒರೆಸ್ತಾ ಇದೆ ಅಂಥವ್ರ ಹಣೆ ಬರಹ ನಾವು ಬೋರ್ಡಿನ ಹಣೆಯಲ್ಲಿ ಬರೆಯೋದಿತ್ತೀವಿ ಅಂತ ಅಂದ್ಕೊಂತೀವಿ. ಆದರೆ ಇಲ್ಲಿ ಅಂಥದ್ದು ಹಣೆ ಬರಹ ಅಂತಂದನ್ನು ಅಂದ್ಕೊಳ್ಳುವಂಥದ್ದು ಇಲ್ಲಿ ಸುಳ್ಳು ಹಣೆ ಬ ಅಂಥವನ್ನು ಹರಿಸ್ತಾ ಇದೆ, ಹರಸಿ ಆಶೀರ್ವದಿಸ್ತಾ ಇದೆ ಮನ್ವಂತರಗಳ ಭಾಗ್ಯವ ತೆರೆಸಿ. ಮನ್ವಂತರಗಳಂದರೆ ಪರಿವರ್ತನೆ, ಜಗದಲ್ಲಿ ನಿತ್ಯವೂ ಪರಿವರ್ತನೆಯಾಗಿ ಬೆಳವಣಿಗೆ ಆಗ್ತಾ ಇರಬೇಕು. ಅದು ಕೆಟ್ಟದ್ದಾಗಿ ಆಗ್ತಿರ್ಬೋದು, ಒಳ್ಳೆಯದಾಗ್ತಾನೆ ಆಗಿರ್ಬೋದು. ಒಳ್ಳೆಯದಾಗಿದ್ದವ್ರಿಗೆ ಮಾತ್ರ ಈ ಕಾಲ ಅನ್ನುವಂಥದ್ದು ಉತ್ತರಿಸುತ್ತೆ, ಕೆಟ್ಟದಂಥವ್ರಿಗೆ ಆ ಕೆಟ್ಟದಾಗಿರುವಂಥ ಪರಿಣಾಮನೇ ಬೀರುತ್ತೆ. ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ, ಆ ಮನ್ವಂತರ ಪರಿವರ್ತನೆ ಬೆಳಕನ್ನು ಅದು ಈ ಬದುಕನ್ನು ನೀನು ಕಟ್ಟಿಕೊಂಡು ಈ ಸಮಾಜವನ್ನು ನೀನು ಪ್ರಗತಿಯತ್ತ ಕೊಂಡೊಯ್ತಿದೀಯಾ ಅಂದರೆ ಅಂಥವ್ರಿಗೆ ಇದು ರೆಕ್ಕೆಯನ್ನು ಬೀಸಿ ಒಂದು ಚೇತನಗೊಳಿಸಿ ಒಂದು ಸೌಜನ್ಯತೆಯನ್ನು ಉತ್ಸಾಹಕತೆಯನ್ನು ಒಂದು ವಿಶೇಷವಾಗಿರುವಂಥ ಅಂಶಗಳನ್ನು ಚೇತನಗೊಳಿಸಿ ಪ್ರೇರೇಪಿಸ್ತಾ ಇದೆ. ಹೊಸಗಾಲದ ಹಸು ಮಕ್ಕಳನ್ನು ಹರಿಸ್ತಾ ಇದೆ. ಅದೇ ರೀತಿಯಲ್ಲಿ ಇಂದು ಬೆಳವಣಿಗೆ ಹೊಂದಿರುವಂಥ ಹೊಸಗಾಲದ ಹಸು ಮಕ್ಕಳು ಅಂದರೆ ಇಂದಿದ್ದು ನಿತ್ಯ ಹುಟ್ಟುತ್ತಾ ಇದ್ದಂಥದ್ದು, ಎಷ್ಟೋ ಜನ ಸಾಯ್ತಾ ಇದ್ದಾರೆ ಅಂದರೆ ಅಷ್ಟೇ ಜನ ಹುಟ್ಟುತ್ತಾ ಇದ್ದಾರೆ. ಆ ಹುಟ್ಟುವಂಥ ಜನಗಳನ್ನು ಸಮೇತ, ಹುಟ್ಟುವಂಥ ಚಿಕ್ಕ ಪುಟ್ಟ ಮಕ್ಕಳನ್ನು ಸಮೇತ ಸ್ವಾಗತಿಸ್ತಾ ಇದೆ. ಪರೇ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಹುಟ್ಟುತ್ತಾ ಇರುವಂಥದ್ದು, ಮನುಷ್ಯರು ಹುಟ್ಟುತ್ತಾ ಇರುವಂಥದ್ದು, ಎಲ್ಲವನ್ನು ಹರಸಿ ಸ್ವಾಗತಿಸ್ತಾ ಇರುವಂಥದ್ದು ಇದೇ ಕಾಲದಲ್ಲಿನೇ. ಅಂತಹ ಮಕ್ಕಳನ್ನು ಆಶೀರ್ವದಿಸ್ತಾ ಇರುವಂಥದ್ದು ಹೊಸಗಾಲದ ಹಸು ಮಕ್ಕಳನ್ನು ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಅಂದರೆ ಕಾಲ ಸಂಚರಿಸ್ತಿದೆ, ನಿನಗೆ ತಿಳಿದುಕೋ, ಅರ್ಥ ಮಾಡಿಕೋ. ಕಾಲ ಅನ್ನುವಂಥದ್ದು ನಿತ್ಯ ನಿತ್ಯ ನಡೀತಾ ಇರುವಂಥ ಸನ್ನಿವೇಶಗಳು ಇಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ. ಇದಕ್ಕೆ ನೀನು ಈ ಪರಿವರ್ತನೆ ಹೊಂದಬೇಕು. ಮನ್ವಂತರ ಅಂದರೆ ಪರಿವರ್ತನೆ ಹೊಂದಿ ಬದುಕಿಗೆ ಹೊಂದಿಕೊಳ್ಳುವಂಥ ಮನೋಭಾವನೆ ನೀನು ಅರ್ಥ ಮಾಡಿಕೊಂಡು ನಿನ್ನ ಬದುಕನ್ನು ನೀನು ಚೇತನಗೊಳಿಸ್ಕೊಳ್ಳೋದ್ರ ಜೊತೆಗೆ ಹೊಸಗಾಲದ ಹಸು ಮಕ್ಕಳನ್ನು ಮುಂದೆ ಬಿಡುವಂಥ ಪೀಳಿಗೆಯನ್ನು ನೀನು ಆಶೀರ್ವದಿಸಿ ನೀನು ಅವ್ರಿಗೆ ಯಾವ ರೀತಿ ಮಾರ್ಗದರ್ಶಕನಾಗಿರ್ತೀಯ ಅನ್ನುವಂಥದ್ದಕ್ಕೆ ಈ ಕಾಲದ ಪರಿಯಲ್ಲಿ ನಿನ್ನ ಜ್ಞಾನದ ಅರಿವು ತುಂಬ ಮಹತ್ವ ಅನ್ನುವಂಥದ್ದು ಇದು ತಿಳಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಪದ್ಯವನ್ನು ನೋಡ್ತದಾದರೆ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ನೀರನ್ನು ಹೀರಿ, ಹಾಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಬೆಳ್ಳಿಯ ಹಳ್ಳಿಯ, ಬೆಳ್ಳಿಯ ಅಂದರೆ ಇಲ್ಲಿ ಬೆಳ್ಳಿ ಚುಕ್ಕಿಗಳು ಅಂತ ಕರಿತಾ ಹೋಗ್ತೀವಿ ನಾವು. ಬೆಳ್ಳಿ ಚುಕ್ಕಿಗಳು ಅಥವಾ ಶುಕ್ರಗ್ರಹಗಳು ಒಂಬತ್ತು ನವಗ್ರಹಗಳು ಅಂತ ಕರಿತಾ ಹೋಗ್ತೀವಲ್ಲ, ಆ ಗ್ರಹಗಳ ಪರಿಯಲ್ಲಿ ಮನುಷ್ಯ ಇವತ್ತು ಬೌದ್ಧಿಕವಾಗಿ ಅಲ್ಲಿಗಾನ ಬೆಳೀತಾ ಇದ್ದಾನೆ. ಗ್ರಹಗಳಲ್ಲಿ ಹೋಗಿಬಿಟ್ಟು ಸಂಶೋಧನೆ ಮಾಡ್ಕೊಳ್ಳುವಂಥ ವಿಜ್ಞಾನದ ಹೇಳಿಗೆ ಅನ್ನುವಂಥದ್ದು ಈ ಪದ್ಯಭಾಗದಲ್ಲಿ ಕಂಡು ಬರ್ತಾ ಇದೆ. ಆ ವಿಜ್ಞಾನದ ಹೇಳಿಗೆಯು ಯಾವ ರೀತಿ ವಿದ್ವತ್ತನ್ನು ಪ್ರೇರೇಪಿಸುತ್ತೆ ಅನ್ನುವಂಥದ್ದನ್ನು ಬೇಂದ್ರೆ ಅವರು ಸಾಹಿತ್ಯದ ಮೂಲಕ ಪರಿಚಯಿಸುವಂಥ ಕೆಲಸ ಮಾಡಿರುವಂಥದ್ದು. ಹೇಗೆ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ಶುಕ್ರಗ್ರಹದಿಂದ ಮಂಗಳ ಲೋಕದ ಗ್ರಹವರೆಗೂ ಸಂಚರಿಸ್ಕೊಂಡು ಬರ್ತಾ ಇದ್ದಾನೆ ಇವತ್ತು ಭೌತಿಕವಾಗಿ ಮನುಷ್ಯ ಅನ್ನುವಂಥನು ಸಂಚರಿಸ್ಕೊಂಡು ಬರ್ತಾ ಮೇರೆಯ ಮೀರಿ ತಿಂಗಳೂರಿನ ನೀರನ್ನು ಹೀರಿ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ಅಂದರೆ ಶುಕ್ರಗ್ರಹ ಚಂದ್ರಲೋಕದವರೆಗೂ ಸಂಚರಿಸ್ತಾ ಮನುಷ್ಯ ಭೌತಿಕವಾಗಿ ಮುಂದುವರಿತಾ ತಿಂಗಳೂರಿನ ನೀರನ್ನು ಹೀರಿ. ತಿಂಗಳೂರಿನ ಅಲ್ಲಿ ಅಂದರೆ ಚಂದ್ರಲೋಕ, ಚಂದ್ರಲೋಕದಲ್ಲಿ ಹೋಗಿ ನೀರು ಕುಡಿದು ಬರ್ತಾ ಇದ್ದಾನೆ ಇವತ್ತು. ಚಂದ್ರಲೋಕವರೆಗೂ ಈ ಹಕ್ಕಿ ಅನ್ನುವಂಥದ್ದು ಆಡ್ತಾ ಇದೆ. ಇಲ್ಲಿ ಎಲ್ಲ ಮನುಷ್ಯ ಇಲ್ಲಿ ಭೌತಿಕವಾಗಿ ಕಾಲ ಇಲ್ಲೆಲ್ಲ ಸೀಮಿತವಾಗಿದೆ ಅಂದರೆ ಇದು ಯಾವುದೋ ಒಂದು ಕಾಲದ ಪರಿಯಲ್ಲಿ ಮನುಷ್ಯ ಅನ್ನುವಂಥನು ಆ ಮಟ್ಟದಲ್ಲಿ ಹೋಗಿ ಅಲ್ಲಿ ಏನು ಮಾಡಿ ತಿಂಗಳು ಚಂದ್ರಲೋಕಕ್ಕೆ ಹೋಗಿ ಆ ಒಂದು ವಿಜ್ಞಾನದ ಸಂಶೋಧನೆಯನ್ನು ಮಾಡ್ಕೊಂಡು
ಬರ್ತಾ ಇದ್ದಾನೆ ಇವತ್ತಿನಿಂದಲ್ಲಿ ತಿಂಗಳೂರಿನ ಅಲ್ಲಿರುವಂಥ ಸಂಶೋಧನೆ ವಿಷಯಗಳನ್ನು ಅರ್ಥ ಮಾಡ್ಕೊಂಡು ಬಂದು ಇಲ್ಲಿ ಮನುಷ್ಯ ತಿಳಿಸ್ತಾ ಇದ್ದಾನೆ. ವಾಸ್ತವದಲ್ಲಿ ನಿನ್ನ ಅರ್ಥ ಮಾಡ್ಕೊಳ್ಬೇಕು. ಸೂರ್ಯಚಂದ್ರರು ಅಂದರೆ ಹೀಗೆ, ಚುಕ್ಕಿ ಚುಕ್ಕಿಗಳು ಅಂದರೆ ಇವು, ಇವೆಲ್ಲವನ್ನು ಒಂದು ನವಗ್ರಹಗಳು ಅಂದರೆ ಈ ಭೂಮಿ ಯಾವ ರೀತಿ ಸುತ್ತುತ್ತೆ ಅನ್ನುವಂಥದ್ದು ಒಂದು ಪರಿವರ್ಣೆಯನ್ನು ಮನುಷ್ಯ ಅನ್ನುವಂಥದ್ದು ಸೈಂಟಿಫಿಕ್ ಆಗಿ ಒಂದು ವಿಜ್ಞಾನದ ಮಾದರಿಯಲ್ಲಿ ತೋರಿಸ್ಕೊಡುವಂಥ ಕೆಲಸ ಮಾಡಿರುವಂಥದ್ದು. ಅದಕ್ಕೆ ಚಂದ್ರಲೋಕದತ್ತ ಅವನು ಮನುಷ್ಯ ಸಂಚರಿಸ್ತಾ ಇದ್ದಾನೆ ಅನ್ನುವಂಥ ಭೌತಿಕ ಲಕ್ಷಣಗಳನ್ನು ಇಲ್ಲಿ ತಿಂಗಳೂರಿನ ನೀರನ್ನು ಹೀರಿ ಹಾಡಲು ಹಾಡಲು ತಾಹಾರಾಡಲು ಹಾಡಲು ಆಟ ಆಡ್ಕೊಂಡು ಬರ್ತಾ ಇದ್ದಾನೆ ಅಂತಂದೆಲ್ಲ. ಏನು ಏರೋಪ್ಲೇನ್ಗಳಲ್ಲಿ ಹೋಗುವಂಥದ್ದು ಅಥವಾ ರಾಕೆಟ್ ಮೂಲಕ ಹೋಗುವಂಥದ್ದು, ರಾಕೆಟ್ಗಳನ್ನು ಹಾಡಲು ಹಾಡಲು ತಾಹಾರಾಡಲು ಮನುಷ್ಯ ಗಾಳಿ ಅಕ್ಕಿ ಯಾವ ರೀತಿ ಹಾರಾಡ್ತಾ ಹಾರುತ್ತಾ ಇದೆಯೋ ಅದೇ ರೀತಿ ಮನುಷ್ಯನಿವತ್ತು ಹಾರಾಡಿಕೊಂಡು ಮಂಗಳ ಲೋಕದ ಅಂಗಳಕ್ಕೇರಿ, ಮಂಗಳ ಲೋಕದ ಅಂದರೆ ಇಲ್ಲಿ ಮಂಗಳವರೆಗೂ ಲೋಕದ ಹೋಗಲ್ಲ, ಅಂಗಳ ಲೋಕದ ಅಂದರೆ ವೈಜ್ಞಾನಿಕವಾಗಿರುವಂಥ ಸತ್ಯತೆಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಚಂದ್ರಲೋಕವನ್ನು ಏರಿ ಅಂಗಳಕ್ಕೆ ಹೋಗಿ ಒಂದು ಸಂಶೋಧನೆಯನ್ನು ಸತ್ಯತೆಯನ್ನು ಅರಿತು ಸಂಶೋಧನೆಗತೆ ಕಡೆ ತಿರುಗಿ ಮುಖ ಮಾಡಿ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಅಲ್ಲಿವರೆಗೂ ಸಮೇತ ಒಂದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ವಿಜ್ಞಾನದ ಪ್ರಗತಿಯನ್ನು ಇಲ್ಲಿ ವಿಜ್ಞಾನವನ್ನು ವಿಜ್ಞಾನದ ಸೂಕ್ಷ್ಮತೆಯನ್ನು ಮನುಷ್ಯ ಹೇಗೆಲ್ಲ ಪ್ರಗತಿಯನ್ನು ಮುಂದುವರಿಬೋದು ಅನ್ನುವಂಥದ್ದು ಭೌತಿಕ ಲಕ್ಷಣಗಳನ್ನು ಈ ಪದ್ಯದ ಮೂಲಕ ತಿಳಿಸ್ತಾ ಹೋಗಿದ್ದಾನೆ. ಇದು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಇದು ಅರ್ಥ ಆಗುವಂಥದ್ದು. ಏನಿಲ್ಲ ಇಲ್ಲಿ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ಅಂದರೆ ಒಟ್ಟಾರೆಯಾಗಿ ಒಂದು ಬೆಳ್ಳಿ ಬೆಳ್ಳಿ ಅಂದರೆ ಚುಕ್ಕಿ ಚಂದ್ರಗಳನ್ನು ನಡುವೆ ಇರುವಂಥ ಶುಕ್ರ ಗ್ರಹಗಳು ಅಂತ ಕರಿತಾ ಹೋಗ್ತೀನೋಲ್ಲ, ನನಗೆ ಎಲ್ಲ 9 ಗ್ರಹಗಳನ್ನು ಮೀರಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಗ್ರಹಗಳು ಏನೆಲ್ಲ ಕೆಲಸ ಮಾಡ್ತಾ ಇರುವಂಥದ್ದನ್ನು ತೋರಿಸ್ಕೊಡುವಂಥ ಕೆಲಸ ಮಾಡ್ತಿರುವಂಥದ್ದು. ತಿಂಗಳೂರಿನ ನೀರನ್ನು ಹೀರಿ ಅಂದರೆ ಚಂದ್ರಲೋಕದಲ್ಲಿರುವಂಥ ನೀರನ್ನು ಹಕ್ಕಿ ಕುಡಿತಾ ಇದೆ ಅಂತ ಅಲ್ಲ, ಇಲ್ಲಿ ಚಂದ್ರಲೋಕಕ್ಕೆ ಏರಿರುವಂಥ ಮನುಷ್ಯ ಅಲ್ಲಿರುವಂಥ ವಿಜ್ಞಾನದ ಸಂಪತ್ತನ್ನು ತಿಳ್ಕೊಂಡು ಬಂದು ವಾಸ್ತವಿಕ ಜಗದಲ್ಲಿ ಮನುಷ್ಯನಿಗೆ ಅರ್ಥ ಮಾಡಿಸಿರುವಂಥದ್ದು ಕೆಲಸ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಹಾಡಲು ಹಾಡಲು ತಾ ಹಾರಾಡಲು, ತಾನು ಹಾರಾಡು ಹಾರೋದ್ರ ಜೊತೆಗೆ ಇನ್ನೂ ಅನೇಕ ಸ್ನೇಹಿತರನ್ನು ಸಮೇತ ಅಲ್ಲಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾನೆ. ಅನೇಕ ವಿಜ್ಞಾನಿಗಳು ಬೆಳೀತಾ ಇದ್ದೀವಿ ನಾವು, ಏನೆಲ್ಲ ಸಂಚರಿಸ್ತಾ ಇದ್ದೀವಿ ಬೌದ್ಧಿಕವಾಗಿ, ಅಮಾಸೆ ಹುಣ್ಣಿಮೆ ಅಂತ ಕರಿತೀವಿ ನಾವು, ಅವೆಲ್ಲ ಯಾವ ರೀತಿ ಪರಿವರ್ತನೆ ಅಂತ ಹೋಗ್ತವೆ, ದಿನಮಾನಗಳು ಹೇಗೆಲ್ಲ ಬದಲಾವಣೆ ಆಗ್ತಾ ಹೋಗ್ತಿದ್ದಾವೆ ಅಂತ ಅನ್ನುವಂಥದ್ದನ್ನು ಈ ಅಂಗಳ ಲೋಕಕ್ಕೆ ಮಂಗಳ ಲೋಕಕ್ಕೆ ಹೋಗಿ ಅಲ್ಲಿ ಮನುಷ್ಯಕ್ಕೆ ಬೌದ್ಧಿಕವಾಗಿ ಪರಿವರ್ತನ ಪರಿಪಕ್ವ ಆಗೋದಕ್ಕೆ ಸೂಕ್ತವಾಗಿದೆ. ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಕಾಲ ತಿಳಿತಾ ಇದೆ, ಸಂಚರಿಸ್ತಾ ಇದೆ, ಕಾಲ ನಿನ್ನ ಎಚ್ಚರಿಸ್ತಾ ಇದೆ ನೋಡಿದ್ದೆಯಾ, ತಿಳ್ಕೊ ಅರ್ಥ ಮಾಡ್ಕೊ ಅನ್ನುವಂಥದ್ದು ಇದು ಪರಿಜ್ಞಾನವಾಗಿ ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಪದ್ಯ ಅಂದರೆ ಮುಟ್ಟಿದೆ ದಿಗ್ಮಂಡಲಗಳ ಹಂಚ ಆಚೆಗೆ ಚಾಚಿದೆ ತನ್ನಯ ಕುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರು ಹಾಕಿದ ವಂಚ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಏನರ್ಥ ಮಾಡ್ಕೋಬೇಕಿದು, ಕಾಲದ ಹಕ್ಕಿ ತನ್ನ ಬಾಹುಗಳಿಂದ ಏನು ಮಾಡ್ತಾ ಇದೆ, ತನ್ನ ಬಾಹುಗಳಿಂದ ಅಂದರೆ ತನ್ನ ರೆಕ್ಕೆಗಳಿಂದ ಮುಟ್ಟಿದೆ ದಿಗ್ಮಂಡಲಗಳ ಹಂಚ. ದಿಗ್ಮಂಡಲಗಳಿಗೂ ಅಂದರೆ ಆಕಾಶ ಇರ್ಬೋದು, ಭೂಮಿ ಇರ್ಬೋದು, ಎಲ್ಲ ಕಡೆ ಸಂಚರಿಸ್ತಾ ಇದೆ. ಯಾವುದು ಹಕ್ಕಿ, ಹಕ್ಕಿ ಅನ್ನುವಂಥದ್ದು ಕಾಲ, ಕಾಲದ ಪರಿಯಲ್ಲಿ ಇಷ್ಟೆಲ್ಲ ನಡೀತಿದೆ. ಆಚೆಗೆ ಚಾಚಿದೆ ತನ್ನಯ ಕುಂಚ ಅಂದರೆ ಏನೆಲ್ಲ ಬೌದ್ಧಿಕವಾಗಿರುವಂಥ ಎಲ್ಲ ಲಕ್ಷಣಗಳ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಬೇಕು ಅನ್ನುವಂಥ ಮನುಷ್ಯನ ವೈಜ್ಞಾನಿಕ ಚಲುವು ಒಲವು ಇಲ್ಲಿ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಬೀಸುವಂಥ ತಂತ್ರಜ್ಞಾನದ ಬಳಕೆ ಮಾಡಿಕೊಂಡು ಇವತ್ತು ತಂತ್ರಜ್ಞಾನ ದೃಷ್ಟಿಕೋನದಲ್ಲಿ ಮನುಷ್ಯ ಏನೆಲ್ಲ ತಿಳ್ಕೊಳ್ತಾ ಇದ್ದಾನೆ ಅವೆಲ್ಲವನ್ನು ಬಳಕೆ ಮಾಡಿಕೊಂಡು ತಂತ್ರಜ್ಞಾನವನ್ನು ತಿಳಿಸ್ಕೊಂಡು ಕಾಲದ ಹಕ್ಕಿ ದಶ ದಿಕ್ಕುಗಳನ್ನು ಮುಟ್ತಾ ಇದೆ. ಬರೀ ಒಂದೇ ಕಡೆ ಸಂಚರಿಸ್ತಾ ಇಲ್ಲ ಹಕ್ಕಿ ಅನ್ನುವಂಥದ್ದು, ದಶ ದಿಕ್ಕುಗಳನ್ನು ಎಲ್ಲ ದಿಕ್ಕುಗಳ ಕಡೆ ಸಂಚರಿಸ್ತಾ ಇದೆ. ದಿಗ್ಮಂಡಲಗಳನ್ನು ಚಾಚ್ತಾ ಇದೆ. ದಿಗ್ಮಂಡಲ ಬ್ರಹ್ಮಾಂಡಗಳು ಅಂತ ಕರಿತಾ ಹೋಗ್ತೀನಿ. ಪೂರ್ವ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಬ್ರಹ್ಮಾಂಡಗಳ ಸತ್ಯತೆಯನ್ನು ಪುರೋಹಿತರು ಹಿರಿಯರು ಅಂತ ತಿಳಿಸ್ತಾ ಇದ್ರು. ಆದರೆ ವೈಜ್ಞಾನಿಕವಾಗಿ ದೃಷ್ಟಿಕೋನದಲ್ಲಿ ವಿಜ್ಞಾನದಲ್ಲೂ ಇದರ ಪ್ರಾವೀಕ್ಯತೆಯನ್ನು ತೋರಿಸ್ಕೊಡೋದಕ್ಕೋಸ್ಕರ ವಿಜ್ಞಾನದಲ್ಲಿರುವಂಥ ಬ್ರಹ್ಮಾಂಡಗಳನ್ನಾಗಿರ್ಬೋದು, ಆಚೆಗೆ ಚಾಚಿದ ತನ್ನಯ ಕುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರೋ ಹಾಕಿದ ವಂಚ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ಜಗತ್ತಿನ ಮೂಲವನ್ನು ಹುಡುಕಲು ಹೊರಟರಂಥವ್ರಿಗೆ, ಜಗತ್ತಿನ ಮೂಲವನ್ನು ಹುಡುಕಲು ಹೊರಟಂಥವ್ರಿಗೆ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಕಾಲದಲ್ಲೇ ನಡೀತಾ ಇರುವಂಥದ್ದು. ಈ ಕಾಲದ ಪರಿಯಲ್ಲಿ ಎಲ್ಲವೂ ನಡೀತಾ ಇರುವಂಥದ್ದು ಕಾಲದ ಮಿತಿಯಲ್ಲಿ ಮಾತ್ರ. ಏನೆಲ್ಲ ಆಗ್ತಾ ನಡೀತಾ ಇರುವಂಥದ್ದು, ವಿಜ್ಞಾನ ಆಗಿರ್ಬೋದು, ಪ್ರಗತಿ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಧಾರ್ಮಿಕತೆ ಅನ್ನುವಂಥದ್ದು ಎಲ್ಲವೂ ಸಮೇತ ನಡೀತಾ ಇರುವಂಥದ್ದು ಈ ದಿಗ್ಮಂಡಲಗಳ ಕಾರ್ಯಪರಿಮಿತಿಯ ಕಾಲದಲ್ಲಿ ಮಾತ್ರ ಅನ್ನುವಂಥದ್ದನ್ನು ತಿಳಿಸ್ತಾ ಇರುವಂಥದ್ದು. ತಿಳಿಸಲು ಹೊಂಚು ಹಾಕಿದವರನ್ನು ಪ್ರಪಂಚದ ವಿಸ್ಮಯದಲ್ಲಿ ಜೀವಿಸಲು ಕಾಲವೆಂಬ ಹಕ್ಕಿಯೇ ಉತ್ತರಿಸ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು, ಏನಾದರೂ ಇದನ್ನು ನೀನು ತಿದ್ದಿ ವಿರೋಧಿಸ್ತೀಯ ಅಂದಾಗ, ಇದನ್ನು ಏನಾದರೂ ಎದುರಾಕೊಂಡು ನೀನು ಬದುಕ್ತೀಯ ಅಂದಾಗ ಅಂಥದಕ್ಕೆ ಕಾಲವೇ ಪರಿವರ್ತನೆಯಾಗಿ ಉದಾಹರಣೆ ನಿನಗೆ ತಿಳಿಸ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಇವತ್ತಿನ ದಿನದಲ್ಲಿ ನಾವು ಅನುಭವಿಸ್ತಿರುವಂಥದ್ದೇ ಸಾಲದು. ಅದೇ ಸೂಕ್ಷ್ಮತೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಕಾಲವೇ ಉತ್ತರಿಸುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು. ನಮ್ಮ ಹಿಂದಿನ ಹಿರಿಯರು ಬ್ರಹ್ಮಾಂಡಗಳನ್ನು ಬಲ್ಲವರಾಗಿದ್ದರು.
ಬ್ರಹ್ಮಾಂಡಗಳ ಬಗ್ಗೆ ತಿಳಿಸಿ ಹೇಳುವಂತಾಗಿದ್ದು ಇಂದಿನ ಕಾಲದಲ್ಲಿ ಆಧ್ಯಾತ್ಮಿಕದಿಂದ ಮೂಲವನ್ನು ಹುಡುಕಲು ಹೊರಟವರಿಗೆ ಅದು ಒಂದು ಉತ್ತರವನ್ನಾಗಿ ಪರಿವರ್ತನೆಗೊಂತ ಹೋಗುತ್ತೆ. ಪರೋಕ್ಷವಾಗಿ ಅಥವಾ ವಿರೋಪಕ್ಷವಾಗಿ ಪರೋಕ್ಷವಾಗಿ ತಿಳಿಸುವಂಥ ಒಂದು ಸೂಕ್ಷ್ಮತೆ ಮನೋಭಾವನೆ ಎನ್ನುವಂಥದ್ದು ಇಲ್ಲಿ ಅರ್ಥವಾಗುತ್ತೆ ಅನ್ನುವಂಥದ್ದು ತಿಳ್ಕೊಳ್ಬೋದು. ಒಟ್ಟಾರೆಯಾಗಿ ಈ ಪದ್ಯಭಾಗದಲ್ಲಿ ಗಮನಿಸಬೇಕಾಗಿರುವಂಥದ್ದಿಷ್ಟೇ, ಮನುಷ್ಯ ಅನ್ನುವಂಥನು ಎಚ್ಚರಿಕೆಯಿಂದ ಮುನ್ನಡೆಯಬೇಕು ಹಾಗೂ ಬೌದ್ಧಿಕವಾಗಿ ಏನೆಲ್ಲ ನೀನು ಬೆಳವಣಿಗೆ ಹೊಂದಾಗ ಎಲ್ಲ ಏನೆಲ್ಲ ಮಾಡ್ಬೋದು ನೀನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ನೀನು ಏನೆಲ್ಲ ಮುಟ್ಟಿದ್ರೂ ಕಾಲದ ಮಿತಿಯಲ್ಲಿ ಮಾತ್ರ ಮಾಡಬೇಕು. ಅಂಥ ಕಾಲದ ಪರಿವರ್ತನೆಯಲ್ಲಿ ನೀನು ಬದುಕು ಸಾಗಿಸ್ತಿದ್ದೆ ಆದರೆ ನೀನು ಯಶಸ್ಸಿ ಮುದುಕಿಗೆ ಸೂಕ್ತವಾಗಿರುವಂಥ ಮಾರ್ಗ ಸಿಗುತ್ತೆ ಅನ್ನುವಂಥದ್ದನ್ನು ತನ್ನ ಬೇಂದ್ರೆ ಅವರ ಕವಿತೆಯಲ್ಲಿ ಎಲ್ಲ ಕಾವ್ಯಗಳು ಒಂದು ವಿಮರ್ಶಾತ್ಮಕ ನೈತಿಕ ಚಿಂತನೆಗಳನ್ನು, ಆಧ್ಯಾತ್ಮಿಕತೆ ನೆಲೆಗಳನ್ನು, ಭೌತಿಕ ಲಕ್ಷಣಗಳನ್ನು, ಒಂದು ಚಿಂತನಾ ಆಲೋಚನೆಗಳನ್ನು ತಿಳಿಸುವಂಥ ಸೂಕ್ಷ್ಮಪರಿಯ ಪದ್ಯವಾಗಿತ್ತು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೋದು. ಒಟ್ಟಾರೆಯಾಗಿ ಇಷ್ಟನ್ನು ತಿಳ್ಕೊಂಡ್ವಿ ನಾವು. ಆದರೆ ಈ ಜ್ಞಾನದ ಪರಿವರ್ತನೆ ಅನ್ನುವಂಥದ್ದು ಯಾವ ರೀತಿ ನಾವು ಜ್ಞಾನವನ್ನು ಅರಿತುಕೊಂಡ್ವಿ, ಇಲ್ಲಿರುವಂಥ ಒಂದು ಜ್ಞಾನದ ವಿಶೇಷತೆಯನ್ನು ಹೇಗೆ ತಿಳ್ಕೊಂಡ್ವಿ, ನಮ್ಮ ಜ್ಞಾನಾರ್ಜನೆ ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ಹೇಗೆ ಸೂಕ್ತವಾಯಿತು ಅನ್ನುವಂಥದ್ದು ತಿಳ್ಕೊಳ್ಳೋದ್ರ ಜೊತೆಗೆ ಇಲ್ಲಿರುವಂಥ ಮೌಖಿಕ ಅಂಕಗಳು ನಮಗೆ ಎಷ್ಟು ಬರ್ತಾ ಹೋಗ್ತವೆ, ಬರವಣಿಗೆ ರೂಪವಾಗಿ ನಾನು ಬರೆದಾಗ ಇದಕ್ಕೆ ನನಗೆ ಸೂಕ್ತವಾಗಿ ಬರುವಂಥ ಅಂಕಗಳು ಎಷ್ಟು ಅಂದರೆ ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಬರ್ಬೋದು ಅಥವಾ ನಾಲ್ಕು ಅಂಕದ ಪ್ರಶ್ನೆ, ಮೂರು ಅಂಕದ ಪ್ರಶ್ನೆ ಅಥವಾ ನಾಲ್ಕು ಅಂಕದ ಪ್ರಶ್ನೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕಂಡುಬರ್ತವೆ. ಹೇಗೆ ಬರೋಕೆ ಕಂಡುಬರ್ತವೆ ಅನ್ನುವಂಥದ್ದನ್ನು ಗಮನಿಸಬೇಕಾದಂಥ ಸಂದರ್ಭಕ್ಕೆ ನಾವು ನೋಡಬೇಕಿಲ್ಲಿ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ ಒಂದನ್ನು ಕೇಳಿ, ಎರಡು ವಾಕ್ಯದಲ್ಲಿ ಉತ್ತರಿಸುವಂಥದ್ದನ್ನು ಪ್ರಶ್ನೆ, ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ ಒಂದನ್ನು ಕೇಳುವಂಥ ಸಂದರ್ಭಗಳು ಬರ್ಬೋದು. ಅಥವಾ ಅದನ್ನು ಮನಗಲ್ತುವಂತೆ ಅಥವಾ ಮತ್ತು ಇನ್ನೊಂದು ಕೇಳ್ಬೋದು. ಯಾವ ರೀತಿ ಅಂದರೆ ಲೇಖಕರ ಪರಿಚಯ, ಕವಿ ಪರಿಚಯನ ಕುರಿತಂತೆ ಒಂದು ಅಂಕಕ್ಕೆ ಸೀಮಿತಗೊಳಿಸಿರುವಂಥ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಸಾಧ್ಯ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರನ್ನ ಕುರಿತು ವಿವರವಾಗಿ ತಿಳಿಸಿ ಅಥವಾ ಲೇಖಕರನ್ನು ಪರಿಚಯಿಸಿ, ಮೂರು ಅಂಕದ ಪ್ರಶ್ನೆ ಬರ್ಬೋದು. ಅದೇ ರೀತಿಯಾಗಿ ಅಥವಾ ಇನ್ನೂ ಹೇಳಬೇಕು ಅಂತ ಅಂದಾಗ ಇನ್ನೊಂದು ಮೂರು ಅಂಕದ ಪ್ರಶ್ನೆ ಇದರಲ್ಲಿ ಉದ್ಭವ ಆಗ್ಬೋದು. ಸಂದರ್ಭ, ಮೂರು ಅಂಕದ ಪ್ರಶ್ನೆ ಉದ್ಭವ ಆಗುವಂಥದ್ದು ಮೊದಲನೇದಾಗಿ ಸಂದರ್ಭ. ಸಂದರ್ಭಕ್ಕೆ ನಾವು ಹೇಗನ್ನು ಬಳಸ್ಕೊಳ್ಬೇಕು, ಸಂದರ್ಭದ ಪ್ರಶ್ನೆ ಒಂದು ಇದರಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿಯಾಗಿ ಮತ್ತೊಂದಂದರೆ ನಾಲ್ಕು ಅಂಕದ ಪ್ರಶ್ನೆ, ಮೂರು ಅಂಕದ ಅದು, ಈಗ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಗಮನಿಸೋದಾದರೆ ಮೊದಲನೇದಾಗಿ ಕಂಠಪಾಠದ ಪದ್ಯ, ಅದು ಕಂಠಪಾಠದ ಪದ್ಯ, ಕಂಠಪಾಠದ ಪದ್ಯವನ್ನು ಕುರಿತು ನಾಲ್ಕು ಅಂಕಕ್ಕೆ ಒಂದು ಸೀಮಿತವಾಗಿರುವಂಥ ಇಲ್ಲಿ ಕೆಲವು ಸಾಲುಗಳನ್ನು ಮಾತ್ರ ಕೇಳ್ತಾನೆ. ಐದು ಸಾಲುಗಳನ್ನು ಕುರಿತು ಬರೆಯಿರಿ ಅಂತಂದೇಳಿ ಕಂಠಪಾಠದ ನಾಲ್ಕು ಸಾಲಿನಲ್ಲಿ ಕೇಳುವಂಥದ್ದು ಇದು ನಾಲ್ಕು ಅಂಕದ ಪ್ರಶ್ನೆ. ಅಥವಾ ಇನ್ನೊಂದು ರೀತಿ ಕೇಳ್ಬೋದು, ಒಂದು ನಾಲ್ಕು ಐದು ಸಾಲುಗಳ ಪದ್ಯವನ್ನು ಕೊಟ್ಟು ನಿನ್ನದೇ ಶೈಲಿಯಲ್ಲಿರುವಂಥ ಅರ್ಥ ಮಾಡಿಕೊಂಡಿರೋ ರೀತಿ ಅದಕ್ಕೆ ಭಾವಾರ್ಥವನ್ನು ಬರೆಯಿರಿ ಅಂತಂದೇಳ್ಬಿಟ್ಟು ಒಂದು ನಾಲ್ಕು ಅಂಕದ ಪ್ರಶ್ನೆಗಳನ್ನಾಗಿ ಕೇಳ್ತಾ ಹೋಗ್ತಾನೆ. ಅದೂ ಅಲ್ಲದೇ ಇನ್ನೊಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಬರ್ತಾ ಇಲ್ಲಿ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹಕ್ಕಿಯನ್ನು ಕಾಲದಗತಿಯಲ್ಲಿ ಹೋಲಿಸುತ್ತಾ ಹೇಳಿರುವಂಥ ವಿಶೇಷತೆಗಳನ್ನು ಯಾವ ರೀತಿ ತಿಳಿಸ್ತಾ ಹೋಗ್ತೀಯ, ನಿನ್ನದೇ ಆದಂಥ ಒಂದು ವಾಕ್ಯದಲ್ಲಿ ನೀನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀಯ ಅನ್ನುವಂಥದ್ದನ್ನು ಕುರಿತು ಹೇಳೋದಕ್ಕೆ ಒಂದು ಎಲ್ಲ ಸೂಕ್ಷ್ಮ ಅಧ್ಯಯನವಾಗಿ ಎಲ್ಲ ಪದ್ಯಗಳನ್ನು ಆಲೋಚನೆ ಮಾಡಿ ಬರೆದು ತಿಳಿಸ್ಬೇಕಾಗಿರುತ್ತೆ. ಎಲ್ಲ ಸೂಕ್ಷ್ಮವಾಗಿ ಎಲ್ಲ ವಿಷಯಗಳನ್ನು ಒಟ್ಟಾರೆಯಾಗಿದ್ದರೂ ಒಳಗೊಂಡಿರುವಂಥ ಅಂಶ ಏನು, ಕಾಲ ಅನ್ನುವಂಥದ್ದು ಹೇಗೆ ತಿಳಿಸುತ್ತೆ, ಮೂಲತಃವಾಗಿ ನೀನು ಲೇಖಕರ ಪರಿಚಯದಿಂದ ಹಿಡಿದು ಅಂತ್ಯದಲ್ಲಿ ಕಾಲದ ದಿಗ್ಮಂಡಲಗಳ ಹಂಚವರೆಗೂ ಹೇಗೆ ಅಕ್ಕಿ ಅನ್ನುವಂಥದ್ದು ಚಾಚಿ ಏನೆಲ್ಲ ಬದಲಾವಣೆಯಾಗಿ ಭೌತಿಕ ಲಕ್ಷಣಗಳತ್ತ ನೀನು ಮುಖ ಮಾಡಿ ನಿಂತಿದೆಯೋ ಇಷ್ಟೆಲ್ಲ ವಿಷಯಗಳನ್ನು ನೀನು ಸಾರಸತ್ವವಾಗಿ ರೂಪಿಸಿದಾಗ ಮಾತ್ರ ಇದರಲ್ಲಿ ನಾಲ್ಕು ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಒಂದು ಅಂಕದ ಪ್ರಶ್ನೆಗಳಿಗೆ ನೀನು ಯಾವ ರೀತಿ ಉತ್ತರಿಸಬೇಕು ಅಂದಾಗ ಮೊದಲನೇದಾಗಿ ಇಲ್ಲಿ ಕೊಟ್ಟಿದ್ದಾನೆ, ಅಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಅನ್ನುವಂಥದ್ದು ಪ್ರಶ್ನೆ ಬಂದಾಗ ನೀನು ಮತ್ತೆ ಉತ್ತರವನ್ನು ಸ್ಟಾರ್ಟ್ ಮಾಡ್ತಿದ್ದೀಯ ಅಂದರೆ ಮೊದಲನೇದಾಗಿ ಇಲ್ಲಿಂದ ಲೈನ್ ಇದೆ ಅಂದಾಗ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗಬೇಕು, ಸ್ವಲ್ಪ ಮುಂದೆ ಬರಿತಾ ಹೋಗುವಂಥದ್ದು. ಯಾವುದೇ ಕಾರಣಕ್ಕೂ ಸಂದರ್ಭದಲ್ಲೂ ಒಂದು ವಾಕ್ಯದ ಪ್ರಶ್ನೆಗೆ ನೀನು ಮುಕ್ತಾಯ ಮಾಡ್ತಿದ್ದೀಯ ಅಂದರೆ ಕೊನೆಯಲ್ಲಿ ಫುಲ್ ಸ್ಟಾಪ್ ಕಂಪಲ್ಸರಿ, ಅದನ್ನು ಪೂರ್ಣ ವಿರಾಮ ಚಿಹ್ನೆಯನ್ನು ನೀನು ಕಂಪಲ್ಸರಿ ಬಳಸಬೇಕು ಅನ್ನುವಂಥದ್ದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದೆಯಾ ಅಂದರೆ ಮೊದಲಲ್ಲಿ ಇದು ಅದೇ ರೀತಿಯೇ ಸಾಮಾನ್ಯವಾಗಿ ಕಂಡುಬರುವಂತೆ
ಪದ್ಯದ ಪ್ರತಿ ಸಾಲುಗಳನ್ನು ಇಲ್ಲಿ ಬರಿತಾ ಇರುವಂಥ ಸಂದರ್ಭದಲ್ಲಿ ಸಾಲುಗಳನ್ನು ಮೊದಲನೇ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಮೊದಲು ಸ್ವಲ್ಪ ಸ್ಪೇಸನ್ನು ಬಿಟ್ಟು ಅಥವಾ ಜಾಗವನ್ನು ಬಿಟ್ಟು ಮುಂದೆ ಬರಿತಾ ಹೋಗಬೇಕು. ನೆಕ್ಸ್ಟ್ ಲೈನಲ್ಲಿ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಸಂದರ್ಭ ಪ್ರಶ್ನೆಗಳು ಬರ್ತವೆ ಅಂದಾಗ ಸಂದರ್ಭಕ್ಕೆ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹೀಗೆ ಸಂದರ್ಭ ಈ ಸಂದರ್ಭವನ್ನು ನೀನು ಹೇಗೆ ಪ್ರಸ್ತುತಪಡಿಸ್ತಾ ಹೋಗ್ತೀಯ ಅಂದಾಗ ಸಂದರ್ಭ ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯವಾಗಿರುವಂಥ ಪ್ರಶ್ನೆಗಳು. ಹೇಗೆ ಬಳಸ್ಕೊಂಡಿದ್ದನ್ನ ಬಳಸ್ತಾ ಹೋಗ್ತೀಯ ಅಂದಾಗ ಮೊದಲು ಆಯ್ಕೆ ಬರಿಬೇಕು. ಏನು ಆಯ್ಕೆ? ಯಾವ ಪಠ್ಯದಿಂದ ಇದನ್ನು ನೀನು ಆಯ್ಕೆ ಮಾಡಿಕೊಳ್ಳಲಾಗಿದೆ? ಆಯ್ಕೆಯ ವಿಷಯ ಏನಿದೆ ಆ ವಿಷಯವನ್ನು ನೀನು ನಿರೂಪಿಸುವಂಥ ಶೈಲಿಯನ್ನು ಬಳಸ್ಕೊಳ್ಬೇಕು. ಆಯ್ಕೆಯಲ್ಲಿ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹಾಗೂ ಅದು ಪದ್ಯ ಗರಿ ಕವನ ಸಂಕಲನ. ಆಯ್ಕೆ ಅನ್ನುವಂಥದ್ದು ಗರಿಯಲ್ಲಿರುವಂಥ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದ್ರ ಅನ್ನುವಂಥ ಕವಿತೆಯ ಮೂಲಕ ನಾವು ಇದನ್ನು ತಿಳಿಸ್ಬೋದು. ಸಂದರ್ಭ ಏನು ಬರುತ್ತೆ? ಸಂದರ್ಭ ಸನ್ನಿವೇಶಗಳಿಗೆ ನಮಗೆ ತುಂಬ ಮುಖ್ಯ ಆಗ್ತವೆ. ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಅಂದರೆ ಹಕ್ಕಿ ಅನ್ನುವಂಥದ್ದು ದಿಗ್ಮಂಡಲಗಳಿಗೆ ಆ ಚಾಚಿ ಹಾರ್ತಾ ಇದೆ ಅಂದಾಗ ರೆಕ್ಕೆಗಳನ್ನು ಎರಡು ಪಕ್ಕದಲ್ಲಿ ಉಂಟು ಚೇತನಗೊಳಿಸ್ತಾ ಹೋಗ್ತಾ ಇರುವಂಥದ್ದು ಒಂದು ವಿಶೇಷತೆಯನ್ನು ಅನ್ನುವಂಥದ್ದನ್ನು ಒಗಳಿ ಹೇಳುವಂಥ ಸನ್ನಿವೇಶಗಳು ನಮಗೆ ಇಲ್ಲಿ ಮುಖ್ಯ ಆಗ್ತಾ ಹೋಗ್ತವೆ. ಅದನ್ನು ನಾವಲ್ಲಿ ಪ್ರಸ್ತುತದಲ್ಲಿ ಸಂದರ್ಭವಾಗಿ ಬಳಕೆ ಮಾಡ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಸ್ವಾರಸ್ಯ, ರೆಕ್ಕೆಗಳೆರಡು ಸ್ವಾರಸ್ಯ ವಿಶೇಷವಾಗಿರಬೇಕು. ಮನುಷ್ಯ ಸ್ವಾರಸ್ಯ ಏನು ಕಂಡುಬರುತ್ತೆ ಅಲ್ಲಿ? ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಅಕ್ಕಿ ಅನ್ನುವಂಥದ್ದು ಕಾಲ ಅನ್ನುವಂಥದ್ದು ಬರೀ ಕಾಲವಲ್ಲ, ಅದು ಒಂದು ಭೌತಿಕ ಲಕ್ಷಣವಾಗಿ ಹಾರ್ತಾ ಇರುವಂಥ ಅಕ್ಕಿಗೆ ಕಾಲಗಳು ಅಕ್ಕಪಕ್ಕಗಳನ್ನು ಪಕ್ಕಗಳಂದರೆ ದಿಗ್ಮಂಡಲಗಳವರೆಗೂ ಸಾಚಿದೆ, ದಿಗ್ಮಂಡಲಗಳನ್ನು ಮುಟ್ತಾ ಇದೆ ಅಕ್ಕಿ ಅನ್ನುವಂಥದ್ದು ನಿನ್ನದೇ ಆದಂಥ ವಾಕ್ಯದಲ್ಲಿ ಒಂದು ಸೆಂಟೆನ್ಸ್ ಮೇಲ್ಕಾರ ಮಾಡಿ ಬರಿಬೋದು. ಅದೊಂದು ಸ್ವಾರಸ್ಯವಾಗಿ ರೂಪುಗೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ತಿಳಿಸ್ತಾ ಹೋಗ್ಬೋದು. ಅದೇ ರೀತಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೀನು ಗಮನಿಸೋದಾದರೆ, ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೀನು ಪೂರ್ಣ ಪ್ರಮಾಣವಾಗಿ ಉತ್ತರಿಸ್ತೀವಿ ಅಂದರೆ ಮೊದಲನೇದಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಈರುಳ್ಳಿ ಎಳೆದು ಅಲ್ಲಿಂದನೂ ಎತ್ಕೊಂಡದಂದರೆ ಕವಿ ಬೇಂದ್ರೆಯವರ ಕುರಿತಂತೆ. ಬೇಂದ್ರೆಯ ಒಂದು ಕವಿವಾಣಿಯು ಜನವಾಣಿ ಬೇರು ಅಂತ ಕರಿತಾ ಹೋಗ್ತೀವಿ ನಾವು. ಅದೇ ರೀತಿ ಮತ್ತೊಂದು ಇನ್ನೂ ಹೇಳ್ತಾ ಬಂದಂತೆ ಕವಿ ಬಗ್ಗೆ ಸರಸ ಜನನ ವಿರಸಮರಣ ಸಮರಸವೇ ಜೀವನ ಅಂತ ಹೇಳಿದರು, ಅಂತ ಒಂದು ಕವಿತೆಯನ್ನು ಬರೆಯುವಂಥದ್ದು. ಅಥವಾ ಇನ್ನು ಅನೇಕವರ ಭಾವಗೀತೆಗಳನುಸಾರ ನೀ ಹಿಂಗೆ ನೋಡಬೇಡನ ಅವರ ಕವಿತೆಯ ಒಂದು ವಿದ್ವತ್ತನ್ನು, ಅಥವಾ ಮತ್ತು ಸರಸಜ ಇನ್ನೂ ಅನೇಕ ಕವಿತೆಗಳು ಅವರ ಕವಿಗಳ ಕಾವ್ಯದ ಕವಿವಾಣಿಯ ಒಂದು ಲೈನನ್ನು ಬರೆದು ಅಂಟರ್ಲೈನ್ ಮಾಡುವಂಥದ್ದು, ಮತ್ತು ಅವರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅನ್ನುವಂಥ ಪೂರ್ತಿ ಕಾವ್ಯನಾಮದ ಅನುಸಾರವಾಗಿ ಬರೆದು ಆಮೇಲೆ ನೀನೇನು ಮಾಡಬೇಕು, ಪೂರ್ಣ ಪ್ರಮಾಣದ ವಿವರಣವನ್ನು ಸೂಕ್ಷ್ಮವಾಗಿ ನೀನು ತಿಳ್ಕೊಂಡಿರೋ ಮಾದರಿಯಲ್ಲೇ ದುಂಡಾಗಿ ನೀಟಾಗಿ ಬರೀಬೇಕು. ಅಥವಾ ನೀನು ಒಂದು 10 ಲೈನಿಂದ 10 ಲೈನ್ ಬರಿತಾ ಇದೆಯಾ ಅಂದ್ಕೊ, ಅಷ್ಟು ಬರಿತಾ ಇದೆಯಾ ಅಂದಾಗ ನೀನು ಪೀಠಿಕೆ ಅನುಸಾರವಾಗಿ ಒಂದು 3 ಲೈನು, ನೆಕ್ಸ್ಟ್ ಲೈನಲ್ಲಿ ಅದು ಒಂದು ಪ್ಯಾರ ಮಾಡುವಂಥದ್ದು, ಅಲ್ಲಿಗೆ ಮುಂದೆ ನಿಲ್ಲಿಸಿ ನೆಕ್ಸ್ಟ್ ಪ್ಯಾರದಿಂದ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಒಂದು 5 ರಿಂದ 10 ಲೈನ್ ಒಂದು ಪ್ಯಾರ ಮಾಡುವಂಥದ್ದು, ಪ್ಯಾರ ಮಾಡಿ ನೆಕ್ಸ್ಟ್ ಕೆಳಗಡೆ ಇರುವಂಥದ್ದು ಒಂದು ಉಪಸಂಹಾರವಾಗಿ ನೀನು ರೂಪಿಕೊಳ್ಳುವಾಗ ಪೂರ್ಣ ಪ್ರಮಾಣವಾಗಿ ಒಂದು ಒಂದು ಪೇಜಲ್ಲಿ ಒಂದೇ ಯಥಾವತ್ತೇ ಬರ್ಕೊಂಡು ಹೋಗೋದಕ್ಕಿಂತ ಒಂದು 3 ಪ್ಯಾರ ಮಾಡಿ ನೀನು ಸೆಂಟೆನ್ಸ್ ಮಾಡಿ ರೂಪುಗೊಂಡು ಬರ್ತಾ ಹೋದಾಗ ತುಂಬ ಸುಂದರವಾಗಿ ಸೊಗಸಾಗಿ ಮೂಡಿಬರುವಂಥದ್ದು ಇವರ ಕಾವ್ಯಶೈಲಿಯ ಸೌಜನ್ಯದಂತೆ. ನಿನ್ನ ಬರವಣಿಗೆನೂ ದುಂಡಾಗಿದ್ದರೆ ಹೆಚ್ಚು ಅಂಕಗಳು ಪೂರ್ತಿ ಪ್ರಮಾಣದ 4 ಅಂಕಗಳನ್ನು ಸಮೇತನು ಪಡ್ಕೊಳ್ಳೋದಕ್ಕೆ ಇದು ಸುಲಭವಾಗಿರುವಂಥ ಮಾರ್ಗ ಆಗಿತ್ತು ಅನ್ನೋದನ್ನು ತಿಳ್ಕೊಳ್ಬೋದು. ಮುಂದಿನ ಪಾಠ ಪ್ರವಚನದ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ವಿದ್ಯಾರ್ಥಿಗಳು ನಮ್ಮ ಮಕ್ಕಳಿಗಾಗಿ ಶಿಕ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.